ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವೀಡಿಯೋಸ್ ಆತ್ಮೀಯರೇ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ಟೌಳಿ ಇದೇ ರವಿವಾರದಂದು ನಿಮಗೆ ಎಫ್ ಡಿ ಎ ಪರೀಕ್ಷೆ ಇರೋದರಿಂದ ಆ ಕಾರಣಕ್ಕಾಗಿ ನಾವು ಈ ದಿನ ಉತ್ತಮ ಇಪ್ಪತ್ತೈದು ಅದರಲ್ಲಿ ಟಾಪ್ ಇಪ್ಪತ್ತೈದು ಪ್ರಶ್ನೆಗಳನ್ನು ಇಂದು ಅವಲೋಕನ ಮಾಡೋಣ ಹಾಗಾದರೆ ಮೊದಲ ಪ್ರಶ್ನೆ ಯಾವುದಿರಬಹುದು ಆ ಸಂಭವನೀಯ ಪ್ರಶ್ನೆ ಯಾವುದಿರಬಹುದು ಅನ್ನೋದನ್ನು ಅವಲೋಕನ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಹಾಗಿದ್ರೆ ಮೊದಲ ಪ್ರಶ್ನೆ ಏನಿದೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಆ ಸೂಚನೆಯನ್ನು ಅವಲೋಕನ ಮಾಡಿದಾಗ ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಈ ಸೂಚನೆಯನ್ನು ಅನುಸರಿಸಿ ಎಫ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಒಟ್ಟು ಐದು ಅಂಕಗಳನ್ನು ಕೇಳಿರ್ತಾರೆ ಗಮನಿಸಿ ಒಟ್ಟು ಐದು ಅಂಕಗಳನ್ನಲ್ಲಿ ಕೇಳಿರ್ತಾರೆ ಹಾಗಿದ್ರೆ ಇಲ್ಲೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಏನದು ಪ್ರಶ್ನೆ ಪ್ರಮೋದ ಇದಕ್ಕೆ ಸಮಾನ ಅರ್ಥವನ್ನು ಹೊಂದಿರುವಂಥ ಪದ ಯಾವುದು ಅನ್ನುವಂಥದ್ದನ್ನು ಕೇಳಿದ್ದಾರೆ ಆ ನಿಟ್ಟಿನೊಳಗೆ ಅವಲೋಕನ ಮಾಡಿದಾಗ ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಮೊದಲಿಗೆ ಗೊಂದಲವನ್ನು ಮಾಡ್ಕೊಳ್ಬೇಡಿ ಆ ನಾಲ್ಕು ಆಯ್ಕೆಗಳನ್ನು ಕೂಡ ಗಮನಿಸಿ ಗಮನಿಸಿ ಆದಮೇಲೆ ಯಾವ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ಅದನ್ನು ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಮೊದಲೇ ಆಯ್ಕೆ ನಮಗೆ ಸಂತೋಷ ಅಂತಿದೆ ಎರಡನೇ ಆಯ್ಕೆ ನಮಗೆ ಆರಾಧನೆ ಅಂತಿದೆ ಮೂರನೇ ಆಯ್ಕೆ ನಮಗೆ ಮದ ಅಂತಿದೆ ನಾಲ್ಕನೇ ಆಯ್ಕೆ ಇದೆ ಅಂತಕ್ಕಂಥದ್ದು ಹಾಗಿದ್ರೆ ಒಂದೊಂದು ಅರ್ಥವನ್ನು ನಾವು ಅವಲೋಕನ ಮಾಡ್ತಾ ಹೋದರೆ ಪ್ರಮೋದ ಅಂದರೆ ಸಂತಸ ಅನ್ನುವಂಥ ಅರ್ಥವನ್ನು ಕೊಡ್ತದೆ ವಿದ್ಯಾರ್ಥಿಗಳೇ ನಮಗೆ ಉತ್ತರ ಯಾವುದು ಸಂತೋಷ ಅಂತ ಅನಿಸಿಬಿಡ್ತದೆ ಆದರೆ ಕೆಲವೊಮ್ಮೆ ಅದಕ್ಕೂ ತೀರ ಹತ್ತಿರದ ಒಂದು ಉತ್ತರವನ್ನು ಕೊಟ್ಟಿರಬಹುದು ಅದಕ್ಕಾಗಿ ಏನು ಮಾಡಬೇಕು ಉಳಿದ ಪದಗಳ ಅರ್ಥಗಳನ್ನು ಗಮನಿಸಬೇಕು ಸರಿಯಾಗಿ ಗಮನಿಸಿ ಆನಂತರ ಸಂತೋಷವೇ ಸರಿಯಾಗಿದ್ದರೆ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಹಾಗಾದರೆ ಆರಾಧನೆ ಅಂದ್ರೇನು ಪೂಜೆ ಅನ್ನುವಂಥ ಅರ್ಥ ಬರ್ತದೆ ಮಂದ ಅಂದರೆ ನಿಧಾನಗತಿಯ ಅರ್ಥ ಅಂತಕ್ಕಂಥದ್ದು ಮದ ಅಂದರೆ ಅಹಂಕಾರ ಹಾಗಿದ್ರೆ ಈ ಮೂರೂ ಪದಗಳ ಅರ್ಥ ಪ್ರಮೋದಕ್ಕೆ ಹೊಂದೋದಿಲ್ಲ ಹಾಗಾಗಿ ಉತ್ತರ ಯಾವುದಾಗತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಸಂತೋಷ ಅಂತಕ್ಕಂಥದ್ದು ಉತ್ತರ ಸರಿ ಇದೆಯೋ ಇಲ್ಲೋ ಪರೀಕ್ಷೆ ಮಾಡೋಣ ಹಾಗಾದರೆ ಉತ್ತರವನ್ನು ಗಮನಿಸೋಣ ನೋಡಿ ಉತ್ತರ ಹಾಗಿದ್ರೆ ಇಲ್ಲಿ ನಾವು ಗಮನಿಸಿದ ಹಾಗೆ ಏನಿದೆ ಸಂತೋಷ ಅಂತಲೇ ಇದೆ ಅಂತಕ್ಕಂಥ ವಿಚಾರಗಳು ಹಾಗಾಗಿ ನಾಲ್ಕು ಆಯ್ಕೆಗಳನ್ನು ಸಮನಾಗಿ ಒಂದು ಗಮನಿಸಿ ಆ ನಂತರದೊಳಗೆ ಉತ್ತರವನ್ನು ನಾವು ಇಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಮುಂದೆ ಹೋಗೋಣ ಹಾಗಾದರೆ ಎರಡನೇ ಪ್ರಶ್ನೆಯನ್ನು ಇಲ್ಲಿ ನೋಡೋಣ ಅಂತಕ್ಕಂಥದ್ದು ಇದು ಕೂಡ ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದ್ದು ಅಂತಕ್ಕಂಥದ್ದು ಹಾಗಿದ್ರೆ ಕೊಟ್ಟಿರುವಂಥ ಪ್ರಶ್ನೆ ಏನಾಗಿದೆ ಮೇದಿನಿ ಅನ್ನುವಂಥ ಪದದ ಅರ್ಥವನ್ನು ಗುರುತಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಮೇದಿನಿ ಅಂತಂದರೆ ಇಲ್ಲಿ ನಾವು ಗಮನಿಸಿದಾಗ ನಾಲ್ಕು ಆಯ್ಕೆಗಳಿವೆ ಮರ ಅಂತಂದರೆ ಗಿಡ ಅನ್ನುವಂಥ ಅರ್ಥ ಬರ್ತದೆ ಬೆಟ್ಟ ಗುಡ್ಡ ಅನ್ನುವಂಥದ್ದು ಪರ್ವತ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ ಅಂತಕ್ಕಂಥದ್ದು ಮೇವು ಇರುವ ತಾಣ ಹುಲ್ಲು ಇರುವ ತಾಣ ಅನ್ನುವಂಥದ್ದಂತೂ ಆಗೋದೇ ಇಲ್ಲ ಹಾಗಾದರೆ ಮೇದಿನಿಗೆ ಇನ್ನೊಂದು ಪರ್ಯಾಯ ಪದ ಸಮಾನ ಅರ್ಥದ ಪದ ಯಾವುದು ಭೂಮಿ ಅಂತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಅಂತಕ್ಕಂಥದ್ದು ಅದನ್ನು ಖಚಿತ ಪಡಿಸಿಕೊಂಡ ನಂತರವೇ ಉತ್ತರವನ್ನು ಅಲ್ಲಿ ಹಾಕಬೇಕಾಗತ್ತೆ ಹಾಗಾದರೆ ಉತ್ತರ ಏನಿದೆ ಅನ್ನೋದನ್ನು ಪರೀಕ್ಷೆ ಮಾಡೋಣ ಉತ್ತರವನ್ನು ಗಮನಿಸಿ ಅಲ್ಲೇನಿದೆ ಭೂಮಿ ಅಂತಕ್ಕಂಥ ಒಂದು ಉತ್ತರ ಇದೆ ಅಂತಕ್ಕಂಥ ವಿಚಾರಗಳು ಈ ಸಮಾನಾರ್ಥಕ ಪದಗಳಲ್ಲಿ ಒಟ್ಟು ಎಫ್ ಡಿ ಎ ಪರೀಕ್ಷಾ ದೃಷ್ಟಿಯನ್ನು ನಾವು ನೋಡಿದಾಗ ಅಲ್ಲಿ ಐದು ಅಂಕಗಳನ್ನು ಕಡ್ಡಾಯವಾಗಿ ಕೇಳಿಯೇ ಕೇಳ್ತಾನೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಕನ್ನಡದ ಒಂದು ಸಮಾನಾರ್ಥಕ ಪದಭಂಡಾರ ನಮಗೆ ಅತಿ ಅವಶ್ಯಕ ಅಂತಕ್ಕಂಥ ವಿಚಾರವನ್ನು ನೀವು ಗಮನಿಸಬೇಕು ಆ ದೃಷ್ಟಿಯಿಂದ ನಿಮ್ಮ ಪದಭಂಡಾರವನ್ನು ಅಲ್ಲಿ ವೃದ್ಧಿಸ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥ ವಿಚಾರಗಳು ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಮುಂದಿನ ಪ್ರಶ್ನೆ ಒಂದು ಸೂಚನೆ ಇದೆ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಿಂದ ಗುರುತಿಸಿ ಅಂತಕ್ಕಂಥದ್ದು ಹಾಗಿದ್ರೆ ಇದರ ಒಂದು ಒಟ್ಟು ಅವಲೋಕನ ಮಾಡಿದಾಗ ಒಟ್ಟು ಐದು ಅಂಕಗಳಿಗೆ ಒಂದು ಈ ಪ್ರಶ್ನೆಯನ್ನು ಈ ಮಾದರಿಯ ಪ್ರಶ್ನೆಯನ್ನು ಕೇಳಲಾಗ್ತದೆ ಅಂತಕ್ಕಂಥದ್ದು ಹಾಗಿದ್ರೆ ಪ್ರಶ್ನೆ ಏನಿದೆ ತಿಟ್ಟು ಅನ್ನುವಂಥ ಪದದ ವಿರುದ್ಧಾರ್ಥವನ್ನು ಹೇಳಿ ಅಂತಕ್ಕಂಥದ್ದು ಅಥವಾ ವಿರುದ್ಧಾರ್ಥವನ್ನು ಗುರುತಿಸಿ ಅಂತಕ್ಕಂಥ ವಿಚಾರ ಅಲ್ಲಿದೆ ಅಂತಕ್ಕಂಥದ್ದು ಹಾಗಾಗಿ ಈ ತಿಟ್ಟು ಅನ್ನುವಂಥ ವಿರುದ್ಧ ಅರ್ಥದಲ್ಲಿ ಬಳಕೆಯಾಗಿರುವಂಥ ಪದ ಯಾವುದು ಅನ್ನುವಂಥದ್ದನ್ನು ಮೊದಲು ಆಯ್ಕೆ ಮಾಡಬೇಕು ನಾವು ಹಾಗಿದ್ರೆ ಅರ್ಥವನ್ನು ನೋಡೋಣ ಮೊಗ್ಗು ಅನ್ನುವಂಥದರ ಅರ್ಥ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಆ ಹೂವಿನ ಮೊಗ್ಗು ಅರಳು ಅಂತಕ್ಕಂಥ ಅರ್ಥ ಆಗತ್ತೆ ಅಂತಕ್ಕಂಥದ್ದು ನುಗ್ಗು ಅಂದರೆ ಇಲ್ಲಿ ಪ್ರವೇಶಿಸುವಂತಕ್ಕಂಥ ವಿಚಾರ ಆಗತ್ತೆ ತಗ್ಗು ಅನ್ನುವಂಥದ್ದು ತಗ್ಗಿನ ಒಂದು ಪ್ರದೇಶ ಆಗತ್ತೆ ಜುಟ್ಟು ಅನ್ನುವಂಥದ್ದು ಇಲ್ಲಿ ಜುಟ್ಟು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ ತಿಟ್ಟು ಅಂತಂದರೆ ಬೆಟ್ಟ ಅಂದರ್ಥ ಬೆಟ್ಟಕ್ಕೆ ಒಂದು ವಿರುದ್ಧ ಅರ್ಥದಲ್ಲಿ ಬಳಸಿರುವಂಥ ಪದ ಯಾವುದು ಇಲ್ಲಿ ತಗ್ಗು ಅನ್ನುವಂಥ ಒಂದು ಪದ ಆಗಿರುತ್ತೆ ಅಂತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ತಗ್ಗು ಅಂತಕ್ಕಂಥದ್ದು ಅದು ಸರಿಯೋ ಅಲ್ವೋ ಅನ್ನುವಂಥದ್ದನ್ನು ಗಮನಿಸುವ ವಿದ್ಯಾರ್ಥಿಗಳೇ ಗಮನಿಸಿ ಹಾಗಿದ್ರೆ ತಗ್ಗು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು ಹಾಗಾಗಿ ಕೊಟ್ಟಿರುವಂಥ ಪದದ ಅರ್ಥ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೋಬೇಕು ಆ ನಂತರದಲ್ಲಿ ಅದರ ವಿರುದ್ಧ ಪದವನ್ನು ನಾವು ಗುರುತಿಸಿದರೆ ಸರಿಯಾದ ಉತ್ತರವನ್ನು ಪಡೆಯೋದಕ್ಕೆ ಸಾಧ್ಯ ಐತಿ ಇದರಿಂದ ನಿಮ್ಮ ಅಂಕಗಳು ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ಈ ಪದಭಂಡಾರವನ್ನು ಅವಲೋಕನ ಮಾಡಬೇಕು ಅಂತಕ್ಕಂಥದ್ದು ನೋಡಿ ಕನ್ನಡದ ಪದಭಂಡಾರ ಅಂತಂದರೆ ಅಲ್ಲಿ ಸಾಕಷ್ಟು ಪದಗಳಿರ್ತವೆ ಸಮಾನಾರ್ಥಕ ಇರ್ತದೆ ನಾನಾರ್ಥಕ ಇರ್ತದೆ ವಿರುದ್ಧಾರ್ಥಕ ಇರ್ತದೆ ಉಪಸರ್ಗ ಪದಗಳಿರ್ತವೆ ತತ್ಸಮತದ್ಭವಗಳಿರ್ತವೆ ಅನ್ಯದೇಶೀಯ ಪದಗಳಿರ್ತವೆ ಹಾಂ ದೇಶೀಯ ಪದಗಳಿರ್ತವೆ ಈ ಎಲ್ಲ ಪದಗಳನ್ನು ನಾವು ಆಯಾ ದೃಷ್ಟಿಕೋನದಿಂದ ಅವಲೋಕನ ಮಾಡಿದಾಗ ಸರಿಸುಮಾರು ಇಪ್ಪತ್ತೈದು ಇಪ್ಪತ್ತೈದಕ್ಕೂ ಹೆಚ್ಚು ಅಂಕಗಳು ಆ ಭಂಡಾರದಲ್ಲಿಯೇ ನಮಗೆ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಕ್ಕಂಥದ್ದು ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಅದೇ ರೀತಿಯಾದಂಥ ಇನ್ನೊಂದು ಮಾದರಿಯ ಪ್ರಶ್ನೆ ಕೊಟ್ಟಿರುವ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತಕ್ಕಂಥ ವಿಚಾರ ಹಾಗಿದ್ರೆ ಕೊಟ್ಟಿರುವಂಥ ಪದ ಏನಿದೆ ಇಲ್ಲಿ ಅಭಿಮುಖ ಅಂತಿದೆ ಅಭಿಮುಖ ಅಂತಂದರೆ ಎದುರಿಗೆ ಅಂತಕ್ಕಂಥ ವಿಚಾರ ಎದುರಿಗೆ ಕುಳಿತಿರುವಂಥದ್ದು ಅಂತಕ್ಕಂಥ ಅರ್ಥ ಅಲ್ಲಿ ಬರ್ತದೆ ಇದರ ವಿರುದ್ಧ ಅರ್ಥವನ್ನು ನಾವಿಲ್ಲಿ ನೋಡಬೇಕು ಒಂದೊಂದು ಪದವನ್ನು ನೋಡ್ತಾ ಹೋದಾಗ ಸುಮುಖ ಅಂದರೆ ಇದರ ಅರ್ಥ ಒಳ್ಳೆಯ ಮುಖವನ್ನು ಹೊಂದಿದವ ಅಂತ ಅರ್ಥ ಷಣ್ಮುಖ ಅಂತಂದರೆ ಇದೊಂದು ನಾಮಪದ ಇಲ್ಲಿ ನೀವು ಗಮನಿಸ್ಬೋದು ಶಿವನ ಮಗನ ಹೆಸರು ಷಣ್ಮುಖ ಅಂತಕ್ಕಂಥದ್ದು ಹಾಗಿದ್ರೆ ಇದು ಕೂಡ ಇಲ್ಲಿ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಹಾಗಿದ್ರೆ ದುರ್ಮುಖ ಅಂತಂದರೆ ಕೆಟ್ಟ ಮುಖವನ್ನು ಹೊಂದಿದವನಿಗೆ ದುರ್ಮುಖ ಅಂತ ಕರೀತಾರೆ ಸುಮುಖ ಅಂತಂದರೆ ಸುಂದರವಾದ ಮುಖ ಹಾಗಿದ್ರೆ ಇವೆರಡೂ ಕೂಡ ಇಲ್ಲಿ ಏನಾಗೋದಿಲ್ಲ ಉತ್ತರಗಳಾಗೋದಿಲ್ಲ ಉಳಿದಿರೋದು ಒಂದೇ ಯಾವುದು ವಿಮುಖ ಅಂತಕ್ಕಂಥ ಒಂದು ಪದ ಅಭಿಮುಖ ಅಂದರೆ ಇದಕ್ಕೆ ಸರಿಯಾದ ವಿರುದ್ಧಾರ್ಥಕ ಪದ ವಿಮುಖ ಅಂತಕ್ಕಂಥದ್ದು ವಿಮುಖ ಅಂತಂದರೆ ವಿರುದ್ಧ ದಿಕ್ಕಿಗೆ ಕುಳಿತವ ಅಭಿಮುಖ ಅಂತಂದರೆ ಎದುರಿಗೆ ಕುಳಿತವ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವುದು ವಿಮುಖ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಉತ್ತರವನ್ನು ನೋಡೋಣ ಬನ್ನಿ ಗಮನಿಸಿ ವಿಮುಖ ಅನ್ನುವಂಥ ಉತ್ತರ ಅಲ್ಲಿ ಸರಿಯಾಗಿದೆ ಅನ್ನುವಂಥದ್ದು ನಮಗಿಲ್ಲಿ ಗೊತ್ತಾಗುತ್ತೆ ಅಂತಕ್ಕಂಥ ವಿಚಾರ ಬರುತ್ತೆ ಅಂತಕ್ಕಂಥದ್ದು ಅವಸರವನ್ನು ಪಡೆದ ಇಲ್ಲಿ ಗಹನವಾಗಿ ಗ್ರಹಿಸಿಕೊಂಡು ತಾಳ್ಮೆಯಿಂದ ಅಲ್ಲಿ ಉತ್ತರವನ್ನು ನಾವು ಬರಿಬೇಕಾಗತ್ತೆ ಪ್ರಶ್ನೆಗಳನ್ನು ಎದುರಿಸುವಾಗ ತಾಳ್ಮೆ ಇರಬೇಕಾಗತ್ತೆ ಅಂದರೆ ಮಾತ್ರ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಉತ್ತರ ನಮ್ಗೆ ನಾಲ್ಕು ಕೂಡ ಅನಿಸ್ತವೆ ಆದರೆ ಅಲ್ಲಿ ತಾಳ್ಮೆಯಿಂದ ನೋಡಿದಾಗ ಮಾತ್ರ ಅಥವಾ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಬೇರೆ ಬೇರೆ ಆಯಾಮಗಳಿಂದ ನೋಡಿದಾಗ ಮಾತ್ರ ಸರಿಯಾದ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರ ಅಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗಮನಿಸಿ ಮುಂದಿನ ಒಂದು ಪ್ರಶ್ನೆಗೆ ಈಗ ನಾವು ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಕೊಡಲಾಗಿದೆ ಅದಕ್ಕೆ ನಾಲ್ಕು ಪರ್ಯಾಯ ಅರ್ಥಗಳನ್ನು ನೀಡಲಾಗಿದೆ ನಡಿ ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನುಡಿಗಟ್ಟು ನುಡಿಯನ್ನು ಕಟ್ಟೋದೇ ನುಡಿಗಟ್ಟು ಈ ನುಡಿಗಟ್ಟಿನ ವಿಶೇಷತೆ ಏನು ಅಂತಂದರೆ ಮೇಲ್ನೋಟಕ್ಕೂ ಒಂದು ಅರ್ಥ ಇರ್ತದೆ ಒಳನೋಟಕ್ಕೆ ಬೇರೆಯೇ ಅರ್ಥ ನೋಡಿ ಇಲ್ಲಿ ಕೊಟ್ಟಿರುವಂಥ ಪದ ಏನಿದೆ ತಲೆ ತೊಳೆದುಕೊಳ್ಳು ಅಂತಿದೆ ತಲೆ ತೊಳೆದುಕೊಳ್ಳು ಅಂದರೆ ಸಾಮಾನ್ಯವಾಗಿ ನಾವು ಮೇಲಾರ್ಥಕ್ಕೆ ತಲೆಯನ್ನು ತೊಳೆದುಕೊಳ್ಳೋದು ಅಂದ್ಬಿಡ್ತೀವಿ ಅಂತಕ್ಕಂಥದ್ದು ಆದರೆ ಅದರ ಒಳಾರ್ಥ ಗೂಢಾರ್ಥನೇ ಬೇರೆ ಅಂತಕ್ಕಂಥ ವಿಚಾರಗಳು ಹಾಗಾಗಿ ಇಲ್ಲಿ ಈ ಪದದ ಗೂಢಾರ್ಥವನ್ನು ಗಮನಿಸಬೇಕು ನಾವು ಯಾವ ಅರ್ಥದಲ್ಲಿ ಆ ಒಂದು ಪದ ಪ್ರಯೋಗ ಅಥವಾ ಪದಪುಂಜದ ಪ್ರಯೋಗ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಕೊಂಡು ನಾಲ್ಕು ಒಂದು ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೋಡಿ ತಲೆಯನ್ನು ಶುಚಿಗೊಳಿಸು ಮೊದಲ ಇದಕ್ಕೆ ನಮಗೇನು ಅನಿಸ್ಬಿಡ್ತದೆ ಸರಿಯಾದ ಉತ್ತರ ಇದೆ ತಲೆ ತೊಳೆದುಕೊಳ್ಳು ಅಂತಂದರೆ ನೀರಾಕೆ ಅದು ಸ್ನಾನ ಮಾಡ್ಕೊಂಬಿಟ್ರೆ ಅರ್ಥ ಏನು ಕೊಡ್ತದೆ ತಲೆಯನ್ನು ಶುಚಿಗೊಳಿಸು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಇದೇ ಇರ್ಬೋದು ಅಂತ ಆಯ್ಕೆ ಮಾಡಿದರೆ ಅದು ತಪೋತ್ರ ಆಗಿಬಿಡ್ತದೆ ಅಂತಕ್ಕಂಥದ್ದು ತಲೆಯನ್ನು ತೆರೆದು ನಿಲ್ಲುವುದು ಇದಂತೂ ಆಗಲಿಕ್ಕೇ ಇಲ್ಲ ಅಂತಕ್ಕಂಥ ವಿಚಾರಗಳು ಸಮಸ್ಯೆ ಆ ನಂತರ ಮೂರನೇ ಒಂದು ವಿಚಾರವನ್ನು ನೋಡಿದಾಗ ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳುವುದು ಇದೆಲ್ಲ ಒಂದು ಕಡೆ ಒಂದು ವಿಶೇಷ ಅರ್ಥವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನೀವು ಅವಲೋಕನ ಮಾಡಿ ಅಂತಕ್ಕಂಥದ್ದು ಚಿಂತ್ರಾಂಕ ಚಿಂತಾಕ್ರಾಂತನಾಗುವಂಥದ್ದು ಇದು ಕೂಡ ಆಗೋದಿಲ್ಲ ಅಂತಕ್ಕಂಥ ವಿಚಾರಗಳು ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಸಂಬಂಧವನ್ನು ಕೊಳ್ಳೋದು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು ನೀವು ಗಮನಿಸಿ ಇವೆಲ್ಲ ನಮ್ಮ ಸಂಪ್ರದಾಯಗಳಿಂದ ನಮ್ಮ ಆಚಾರ ವಿಚಾರಗಳಿಂದ ಪಾದಗಳು ಹುಟ್ಟಿರ್ತವೆ ಅಂತಕ್ಕಂಥದ್ದು ಇವು ಕೂಡ ನಮ್ಮ ಜನಪದರ ಸೃಷ್ಟಿ ಜನಪದರ ಒಂದು ಸೃಷ್ಟಿಯಿಂದ ನಮಗೆ ಬಂದಿರುವಂತಾಗಿವೆ ಅಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡಿದಾಗ ಸರಿಸುಮಾರು ಐದು ಅಂಕವನ್ನಂತೂ ಕಡ್ಡಾಯವಾಗಿ ಅವನು ಕೇಳೇ ಕೇಳ್ತಾನೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ನಾವು ವಿಶೇಷವಾಗಿ ಗ್ರಹಿಸುವಂಥದ್ದು ಬಹಳ ಮುಖ್ಯವಾಗಿರ್ತದೆ ವಿದ್ಯಾರ್ಥಿಗಳೇ ಆ ನಿಟ್ಟಿನೊಳಗೆ ನಾವು ಈ ಪ್ರಶ್ನೆಗಳನ್ನು ಅವಲೋಕನ ಮಾಡಬೇಕು ಅಂತಕ್ಕಂಥದ್ದು ತಲೆ ತಳೆದುಕೊಳ್ಳು ಅನ್ನುವಂಥದ್ದಕ್ಕೆ ನೇರವಾದಂಥ ಅರ್ಥ ಏನಾಗಿರ್ತದೆ ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳು ಅಂತಕ್ಕಂಥ ವಿಚಾರ ಹಾಗಿದ್ರೆ ಉತ್ತರ ಏನಿದೆ ಅನ್ನೋದನ್ನು ಅವಲೋಕನ ಮಾಡೋಣ ನೋಡಿ ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳೇ ಹಾಗಾಗಿ ಅದಕ್ಕೆ ನಾವೇನು ಮಾಡಬೇಕು ಸರಿಯಾದ ಗುರುತನ್ನು ಹಾಕಬೇಕು ಅಂತಕ್ಕಂಥ ವಿಚಾರ ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅದೇ ಮಾದರಿಯ ಇನ್ನೊಂದು ಪ್ರಶ್ನೆ ಒಟ್ಟಾರೆ ಐದು ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಒಮ್ಮೆಮ್ಮೆ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿರ್ತಾನೆ ಏಳರಿಂದ ಎಂಟು ಪ್ರಶ್ನೆಗಳನ್ನು ಕೂಡ ನುಡಿಗಟ್ಟಿಗಳ ಬಗ್ಗೆ ಕೇರ್ತಾನೆ ಅಂತಕ್ಕಂಥದ್ದು ಇದೇ ಮಾದರಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳಿದ್ದಾನೆ ಅಂತಕ್ಕಂಥ ವಿಚಾರಗಳು ಅದರೊಟ್ಟಿಗೆ ಗಾದೆಗಳನ್ನು ಇದೇ ಮಾದರಿಯಲ್ಲೇ ಕೇಳ್ತಾನೆ ನೀವು ಗಮನಿಸಿ ಗಾದೆ ಮಾತುಗಳು ಕೂಡ ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಇದ್ದರೆ ಒಳನೋಟಕ್ಕೆ ಬೇರೆಯೇ ಅರ್ಥವನ್ನು ಕೊಡ್ತಿರ್ತಾವೆ ಅಂತಕ್ಕಂಥದ್ದು ಹಾಗಾಗಿ ಈ ಗಾದೆ ಮಾತುಗಳು ನುಡಿಗಟ್ಟುಗಳನ್ನು ಅವಲೋಕನ ಮಾಡುವಾಗ ನಾವು ಮೇಲಾರ್ಥಕ್ಕಿಂತ ಒಳಾರ್ಥಕ್ಕೆ ಒಂದು ವಿಶೇಷ ಒಂದು ಗಮನವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಲ್ಲಿನ ಒಂದು ಪ್ರಶ್ನೆ ಏನಿದೆ ಭೂಮಿ ತೂಕದ ಮನುಷ್ಯ ಅನ್ನುವಂಥ ಒಂದು ನುಡಿ ಗಟ್ಟಿದೆ ಭೂಮಿ ತೂಕದ ಮನುಷ್ಯ ಭೂಮಿಯಷ್ಟೇ ತೂಕವಾದ ಮನುಷ್ಯ ಅನ್ನುವಂಥದ್ದು ಮೇಲಿನ ಅರ್ಥ ಆದರೆ ಅದರ ಒಳ ಅರ್ಥ ಬೇರೆಯೇ ಆಗಿರ್ತದೆ ಅನ್ನುವಂಥದ್ದು ನಮ್ಮನ್ನು ಹಾದಿ ತಪ್ಪಿಸೋದಕ್ಕೆ ಅವರು ಬೇರೆ ಬೇರೆ ಮಾದರಿಯಲ್ಲಿ ಒಂದು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಗಮನಿಸಿ ತುಂಬ ಭಾರವಾದ ಮನುಷ್ಯ ಮೊದಲೇ ಹಂತಕ್ಕೆ ನಮಗೇನಿಸ್ತದೆ ಭೂಮಿ ತೂಕದ ಮನುಷ್ಯ ಅಂತಂದರೆ ಉತ್ತರ ಸರಿ ಇದೆ ಯಾವುದು ತುಂಬ ಭಾರವಾದ ಮನುಷ್ಯ ಅಂತ ಅನಿಸ್ಬಿಡ್ತದೆ ಆದರೆ ಅದು ಉತ್ತರ ಆಗೋದೇ ಇಲ್ಲ ಅಂತಕ್ಕಂಥ ವಿಚಾರ ಯಾಕಂದರೆ ಮೇಲ ಅರ್ಥ ಅದು ಮೇಲ್ ನೋಟಕ್ಕೆ ಹಂಗೆ ಅನಿಸ್ತದೆ ನಮಗೆ ಆದರೆ ಉತ್ತರ ಅದಲ್ಲ ಅಂತಕ್ಕಂಥ ವಿಚಾರಗಳು ಇನ್ನು ತಾಳ್ಮೆ ಗುಣದ ಮನುಷ್ಯ ಇದನ್ನು ಒಂದು ಸ್ವಲ್ಪ ನಾವು ನೋಡಬಹುದು ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ನೋಡಿದಾಗ ಭೂಮಿಗೆ ಭಾರವಾದ ಮನುಷ್ಯ ಇದು ಕೂಡ ನೇರವಾಗಿ ಒಂದರ ಒಂದು ಉತ್ತರವನ್ನೇ ನೀಡ್ತದೆ ಹಾಗಾಗಿ ಇದು ಕೂಡ ಬರೋದಿಲ್ಲ ಅಂತಕ್ಕಂಥದ್ದು ನಾಲ್ಕನೇದು ನೋಡಿ ನೀವು ಭೂಮಿಯಷ್ಟೇ ತೂಕ ತೂಗುವ ಮನುಷ್ಯ ಇದು ಕೂಡ ಅದರ ಒಂದು ಮೇಲಾರ್ಥವನ್ನು ಹೇಳ್ತದೆ ಅಂಕತ್ತೀರಿ ಹಾಗಾದರೆ ಇಲ್ಲಿ ಉತ್ತರ ಏನು ಭೂಮಿ ಗುಣದ ಮನುಷ್ಯ ಅಥವಾ ತಾಳ್ಮೆ ಗುಣದ ಮನುಷ್ಯ ಭೂಮಿಯ ಗುಣ ಏನು ತಾಳ್ಮೆ ನಾವೆಷ್ಟೇ ಅದಕ್ಕೆ ಕಾಟವನ್ನು ಕೊಟ್ಟರೆ ಎಷ್ಟೇ ಒಂದು ಪರಿಸರ ಮಾಲಿನ್ಯವನ್ನು ಮಾಡಿದರೂ ಕೂಡ ಅದು ನಮಗೆ ಹಾನಿಯನ್ನು ಮಾಡೋದಿಲ್ಲ ಹಾಗೆ ಇಲ್ಲಿ ತಾಳ್ಮೆ ಇರ್ತದೆ ಭೂಮಿಗೆ ಆ ಕಾರಣಕ್ಕಾಗಿ ಭೂಮಿ ತೂಕದ ಮನುಷ್ಯ ಅಂತಂದರೆ ತಾಳ್ಮೆ ಗುಣದ ಮನುಷ್ಯ ಅಂತ ಅರ್ಥ ಆಗುತ್ತೆ ಹಾಗಾಗಿ ಉತ್ತರ ಏನು ತಾಳ್ಮೆ ಗುಣದ ಮನುಷ್ಯ ಅಂತಕ್ಕಂಥದ್ದು ಉತ್ತರ ಸರಿಯಾಗಿ ಅದ ಇಲ್ಲೋ ಅನ್ನುವಂಥದ್ದನ್ನು ನಾವು ಗಮನಿಸೋಣ ವಿದ್ಯಾರ್ಥಿಗಳೇ ಗಮನಿಸಿ ತಾಳ್ಮೆ ಗುಣದ ಮನುಷ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಅನ್ನುವಂಥದ್ದು ನಮಗೆ ಕಂಡು ಬರ್ತದೆ ಅಂತಕ್ಕಂಥ ವಿಚಾರಗಳು ಇಲ್ಲಿ ಗಮನಿಸುವಂಥದ್ದು ಇನ್ನು ಮುಂದಿನ ಮಾದರಿಯ ಪ್ರಶ್ನೆಗೆ ಹೋಗೋಣ ಅಂತಕ್ಕಂಥದ್ದು ಮುಂದಿನ ಮಾದರಿಯ ಪ್ರಶ್ನೆ ಇಲ್ಲಿ ಗಮನಿಸಿ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಇಂಗ್ಲಿಷ್ ರೂಪಕ್ಕೆ ಸರಿಯಾದ ಕನ್ನಡ ರೂಪವನ್ನು ಅಲ್ಲಿ ಕೊಡಲಾಗಿದೆ ಆ ನಾಲ್ಕು ರೂಪಗಳಲ್ಲಿ ಸರಿಯಾದ ಒಂದು ಸಮಾನ ಅರ್ಥವನ್ನು ಕೊಡುವಂಥ ಪದಗಳನ್ನು ಗುರುತಿಸಿ ಅಂತಕ್ಕಂಥ ವಿಚಾರ ನಾವು ಉನ್ನತ ಅಧಿಕಾರಿಗಳಾಗುವಂಥವರು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂಥವರು ಹಾಗಾಗಿ ನಮಗೆ ಪದಜ್ಞಾನದ ಜೊತೆಗೆ ಭಾಷಾಧಾನ ಬಹಳ ಮುಖ್ಯ ಯಾಕಂದರೆ ವ್ಯವಹಾರ ಮಾಡಬೇಕಾಗತ್ತೆ ನಮಗೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಪತ್ರಗಳು ಬರಬಹುದು ರಾಜ್ಯ ಸರ್ಕಾರದಿಂದ ಪತ್ರಗಳು ಬರಬಹುದು ಆ ಸಂದರ್ಭದೊಳಗೆ ಇಲ್ಲಿ ಆ ಜ್ಞಾನವನ್ನು ಇಟ್ಕೊಳ್ಬೇಕಾಗತ್ತೆ ನಾವು ಭಾಷಾಂತರ ಜ್ಞಾನ ಅಥವಾ ಅನುವಾದ ಜ್ಞಾನ ಅಂತಕ್ಕಂಥದ್ದು ಹಾಗಾಗಿ ಏನು ಮಾಡ್ತಾನೆ ಇಲ್ಲಿ ಕೆಲವೊಂದಿಷ್ಟು ಭಾಷಾಂತರವನ್ನು ಕೇಳ್ತಾನೆ ಇಂಗ್ಲೀಷ್ ಪದಗಳನ್ನು ಕೊಟ್ಟು ಅದರಿಂದ ಕನ್ನಡಕ್ಕೆ ಅನುವಾದಿಸಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ ಇದು ಕೂಡ ಎಫ್ ಎಫ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಒಟ್ಟು ಐದು ಅಂಕಗಳನ್ನು ಅವಲೋಕನ ಮಾಡ್ತಾನೆ ಅಂತಕ್ಕಂಥದ್ದು ಐದು ಅಂಕಗಳನ್ನು ಕೇಳಲಾಗ್ತದೆ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ನಮ್ಗೆ ಇಂಗ್ಲೀಷ್ ಭಾಷೆಯ ಜ್ಞಾನವೂ ಕೂಡ ಅಷ್ಟೇ ಅಗತ್ಯವಾದದ್ದು ಅಂತಕ್ಕಂಥದ್ದು ಇಲ್ಲಿ ಗೆರೆ ಎಳೆದ ಪದ ಅಂತಂದರೆ ಸೆಕ್ಯುಲರ್ ಅಂತಕ್ಕಂಥದ್ದು ಈ ಸೆಕ್ಯುಲರ್ ಪದದ ಸಮಾನ ಒಂದು ಯಾವುದಿದೆ ಸಮಾನ ಅರ್ಥದಲ್ಲಿ ಯಾವುದನ್ನು ಬಳಸಲಾಗಿದೆ ಅನ್ನುವಂಥದ್ದನ್ನು ಅವರು ಕೇಳಿದ್ದಾರೆ ಮತೀಯ ಮತ್ತು ಕೋಮವಾದಿ ಸರ್ವೇಸಾಮಾನ್ಯವಾಗಿ ಒಂದೇ ಅರ್ಥವನ್ನು ಕೊಡುವಂಥ ಪದಗಳು ಅಂತಕ್ಕಂಥದ್ದು ಕಾಸ್ಟಿಸಮ್ ಅನ್ನುವಂಥ ಒಂದು ಅರ್ಥವನ್ನು ಅವು ಹೊಂದಿರ್ತವೆ ಅಂತಕ್ಕಂಥದ್ದು ಹಾಗಾಗಿ ಈ ಎರಡು ಪದಗಳಂತೂ ಅಲ್ವೇ ಅಲ್ಲ ಅನ್ನುವಂಥದ್ದು ಮೊದಲಿಗೆ ಗೊತ್ತಾಗತ್ತೆ ಅಂತಕ್ಕಂಥದ್ದು ಸೆಕ್ಯುಲರ್ ಅನ್ನುವಂಥದ್ದು ಜಾತ್ಯತೀತ ಅನ್ನುವಂಥ ಪದದ ನೇರವಾದಂಥ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಜಾತ್ಯತೀತ ಅನ್ನುವಂಥದ್ದು ಇಲ್ಲಿ ಉತ್ತರವಾಗಿರುತ್ತದೆ ಅಂತಕ್ಕಂಥದ್ದು ಉತ್ತರ ಸರಿಯೋ ಅಲ್ವೋ ಅನ್ನೋದನ್ನು ಈಗ ಗಮನಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಜಾತ್ಯತೀತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥ ವಿಚಾರ ಇದೇ ಮಾದರಿಯಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಯೊಳಗ ಐದರಿಂದ ಆರು ಅಂಕಗಳನ್ನು ಕೇಳಿಯೇ ಕೇಳ್ತಾನೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಒಂದು ಇಂಗ್ಲೀಷ್ ಪದ ಪ್ರೌಢಿಮೆಯನ್ನು ಕೂಡ ಹೆಚ್ಚಿಸ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಅಗತ್ಯ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಹೀಗಿದೆ ಅಂತಕ್ಕಂಥದ್ದು ಗೆರೆ ಎಳೆದ ಒಂದು ನಾಲ್ಕು ಪದಗಳಲ್ಲಿ ಗೆರೆ ಎಳೆದಂಥ ಒಂದು ಪದ ಇದೆ ಆ ಪದದಗಳಲ್ಲಿ ಕೊಟ್ಟಿರುವಂಥ ಪದದೊಳಗೆ ಸರಿಯಾದ ರೂಪ ಇದ್ದರೆ ಗುರುತಿಸ್ರಿ ಸರಿಯಾದ ರೂಪ ಇಲ್ಲದೆ ಇದ್ದರೆ ತಪ್ಪಿಲ್ಲ ಅಂತ ಹೇಳ್ರಿ ಅಂತಕ್ಕಂಥ ಪ್ರಶ್ನೆ ಇದೆ ಅಂತಕ್ಕಂಥದ್ದು ನೀವು ಓದ್ರಿ ಸೂಚನೆಯನ್ನು ಮೊದಲಿಗೆ ಓದ್ಕೊಳ್ಬೇಕು ಇದು ಬಹಳ ಮುಖ್ಯವಾದಂಥದ್ದು ನಾವು ಸೂಚನೆಯನ್ನು ಓದ್ಕೊಳ್ಳೋದಿಲ್ಲ ಓದ್ಕೊಳ್ದಂಗನ ಮುಂದೆ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಹೋಗ್ತೀವಿ ಇದು ದೊಡ್ಡ ಒಂದು ದುರಂತ ಆಗುತ್ತೆ ಅಂತಕ್ಕಂಥದ್ದು ಕೊಟ್ಟಿರುವಂಥ ಸೂಚನೆ ಬೇರೆ ಆಗಿರ್ತದೆ ನಾವು ಗ್ರಹಿಸಿಕೊಳ್ಳುವಂಥ ರೀತಿಯೇ ಬೇರ್ಥಿಯಾಗಿರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಒಂದು ತಾಳ್ಮೆಯಿಂದ ಮೊದಲು ಅವಲೋಕನ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಸೂಚನೆ ನೋಡಿರಿ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ ಮೂರು ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಅಲ್ಲ ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನ್ನು ಗುರುತಿಸಿರಿ ಅಂತಕ್ಕಂಥ ಒಂದು ಸೂಚನೆ ಇದೆ ಹಾಗಿದ್ರೆ ಅವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ ಏನಿದೆ ಒಂದು ವಾಕ್ಯ ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸ್ತಬ್ಧ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಗೆರೆ ಎಳೆದ ಪದ ಇಲ್ಲಿ ಆಟೋಮೆಟಿಕ್ಲಿ ಅದನ್ನು ಕೆಂಪು ಬಣ್ಣದಿಂದ ಕೊಡಲಾಗಿದೆ ಗಮನಿಸಿ ಸ್ತಬ್ಧ ಚಿತ್ರ ಅಂತಕ್ಕಂಥದ್ದು ಈ ಸ್ತಬ್ಧ ಚಿತ್ರ ಪದ ಪ್ರಯೋಗ ಸರಿಯಾಗಿದೆಯೋ ಇಲ್ವೋ ಇಲ್ಲಿ ಗಮನಿಸಿ ಪದದೋಷ ಅಂತ ಬರುತ್ತೆ ಪದದೋಷ ತದನಂತರದೊಳಗೆ ಅಕ್ಷರ ದೋಷ ಅನ್ನುವಂಥ ರೀತಿಯೊಳಗೆ ಎರಡು ದೋಷಗಳನ್ನು ನಾವು ಭಾಷಾ ಒಂದು ಪ್ರಯೋಗದಲ್ಲಿ ಕಾಣಬಹುದು ಈ ದೋಷ ಅಕ್ಷರ ದೋಷಗಳನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಬೇಕು ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಇಲ್ಲೂ ಕೂಡ ಐದರಿಂದ ಆರು ಅಂಕಗಳನ್ನು ಕೇಳ್ತಾನೆ ಐದರಿಂದ ಆರು ಅಂಕಗಳನ್ನು ಕೇಳ್ತಾನೆ ಅಲ್ಲಿ ಸರಿಯಾದ ರೂಪ ಯಾವುದು ಅನ್ನುವಂಥದ್ದನ್ನು ಗಮನಿಸಬೇಕು ಬಹುಪಾಲು ನಾವು ಇತ್ತೀಚಿನ ಸಂದರ್ಭದಲ್ಲಿ ಬಳಸುವಂತಹ ಸಂದರ್ಭದೊಳಗೆ ಋಸ್ವ ದೀರ್ಘಗಳಲ್ಲಿ ನಾವು ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ತಾ ಇದ್ದೀವಿ ಗೊಂದಲಗಳನ್ನು ಉಂಟು ಮಾಡ್ಕೊಳ್ತಾ ಇದ್ದೀವಿ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಕೊಡ್ತೀವಿ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಕೊಡ್ತೀವಿ ಇಲ್ಲಿ ಈ ರೀತಿಯಾದಂಥ ಪ್ರಯೋಗದಿಂದ ಏನಾಗ್ತದೆ ಅಂತಂದರೆ ಅರ್ಥಾಂತರ ಆಗುತ್ತೆ ಅರ್ಥ ವ್ಯತ್ಯಾಸನೂ ಆಗಿಬಿಡ್ತದೆ ಅದಾ ಧನ ಮತ್ತು ಧನಕ್ಕೂ ಭಾಳ ವ್ಯತ್ಯಾಸ ಇದೆ ನೀವು ಗಮನಿಸಿ ಧನ ಅಂತಂದರೆ ಸಂಪತ್ತು ಹಣ ಅಂತ ಅರ್ಥ ಧನ ಅಂತಂದರೆ ಇಲ್ಲಿ ಪಶು ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡ್ತದೆ ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ನಾವು ನೋಡ್ತಕ್ಕಂಥದ್ದು ಹೀಗೆ ಒಂದಷ್ಟು ಪದ ಬರೆಯುವಾಗ ಹೃಸ್ವ ದೀರ್ಘ ವ್ಯತ್ಯಾಸ ಆದರೂ ಕೂಡ ಕನ್ನಡದಲ್ಲಿ ಅರ್ಥ ವ್ಯತ್ಯಾಸ ಆಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ನಮಗೆ ಆ ಜ್ಞಾನವೂ ಬೇಕು ಅನ್ನುವಂಥದ್ದನ್ನು ಇಲ್ಲಿ ಮನಗಂಡು ಪರೀಕ್ಷಾ ದೃಷ್ಟಿಯಿಂದ ಈ ರೀತಿಯಾದಂಥ ಜ್ಞಾನವನ್ನು ನಮ್ಮಲ್ಲಿ ಅವಲೋಕನ ಮಾಡಲಾಗ್ತಾಯಿದೆ ಅಂತಕ್ಕಂಥದ್ದು ಹಾಗಿದ್ರೆ ನಾಲ್ಕು ಆಪ್ಷನ್ಸನ್ನು ನೋಡಿ ಸ್ತಬ್ಧ ಚಿತ್ರ ಇದು ಉತ್ತರ ಇರಬಹುದಾ ಅಂತಕ್ಕಂಥದ್ದು ಸ್ತಬ್ಧ ಚಿತ್ರ ಇಲ್ಲಿ ಗಮನಿಸ್ತೀವಿ ಸ್ತಬ್ಧ ಚಿತ್ರ ಅಂತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಉತ್ತರ ಯಾವುದು ಅನ್ನುವಂಥ ವಿಚಾರಕ್ಕೆ ಹೋದರೆ ನಿಜವಾಗಿಯೂ ಸಹಿತ ಇಲ್ಲಿ ತಪ್ಪಿಲ್ಲ ಅನ್ನುವಂಥ ಉತ್ತರ ಬರುತ್ತೆ ಅಂತಕ್ಕಂಥದ್ದು ನೀವು ಗಮನಿಸಿ ತಪ್ಪಿಲ್ಲ ಅನ್ನುವಂಥ ಉತ್ತರ ಮೊದಲಿಗೆ ಬಳಕೆ ಮಾಡಿರುವಂಥದ್ದೇ ಅಂದರೆ ವಾಕ್ಯದಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡಿದಾನಲ್ಲ ಈ ರೂಪ ಇದೇ ರೂಪ ಸರಿಯಾದ ರೂಪ ಇರ್ತದೆ ಭಾಷಾ ಪ್ರಯೋಗದ ದೃಷ್ಟಿಯಿಂದ ಈ ಮೂರು ರೂಪಗಳು ಏನಾಗಿದ್ದಾವೆ ದೋಷ ಪೂರಿತವಾಗಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು ಅನ್ನುವಂಥ ವಿಚಾರಗಳು ಇಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ತಕ್ಕಂಥದ್ದು ಇದೇ ಮಾದರಿಯೊಳಗೆ ಐದರಿಂದ ಆರು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಅದೇ ಮಾದರಿಯ ಇನ್ನೊಂದು ಪ್ರಶ್ನೆ ಅಂತಕ್ಕಂಥದ್ದು ಭಾರತದ ಆರ್ಥಿಕ ಚಟುವಟಿಕೆಯಲ್ಲಿ ರೈತ ಸಮುದಾಯವೇ ಆಧಾರ ಸ್ತಂಭ ಈ ಆಧಾರ ಸ್ತಂಭ ಸರಿಯಾ ಹಾಗಿದ್ರೆ ಕೊಟ್ಟಿರುವಂಥ ನಾಲ್ಕು ಉತ್ತರಗಳಲ್ಲಿ ಯಾವುದು ಸರಿ ಇದು ಸರಿಯಾ ಇದು ಸರಿಯಾ ಇದು ಸರಿಯಾ ಅಂತಕ್ಕಂಥ ವಿಚಾರ ನೋಡಿ ಆಧಾರ ಸ್ತಂಭ ಉತ್ತರ ಆಧಾರ ಸ್ತಂಭ ಅಂತೀವಿ ಇದು ಆಧಾರ ಸ್ತಂಭ ಇದು ಆಧಾರ ಸ್ತಂಭ ಯಾವುದು ಸರಿ ಅಂತಕ್ಕಂಥ ವಿಚಾರಗಳಲ್ಲಿ ನಾವು ಮಗ್ನರಾದಾಗ ಭಾಷಾ ಪ್ರಯೋಗದ ದೃಷ್ಟಿಯಿಂದ ಯಾವುದು ಸರಿಯಾಗುತ್ತೆ ಅಂತಂದರೆ ಇಲ್ಲಿ ಎರಡನೇ ಉತ್ತರವೇ ಸರಿಯಾದಂಥ ಒಂದು ಪ್ರಯೋಗ ಆಗಿರ್ತದೆ ಇದೇ ಪ್ರಯೋಗವನ್ನು ನಾವು ಬಳಸಬೇಕು ಅಂತಕ್ಕಂಥ ವಿಚಾರ ಉಳಿದ ಮೂರು ಪ್ರಯೋಗಗಳೇನಾಗಿದ್ದಾವೆ ಇಲ್ಲಿ ದೋಷಪೂರಿತವಾಗಿದೆ ಅಂತಕ್ಕಂಥದ್ದು ಈ ಪ್ರಯೋಗಗಳನ್ನು ನಾವು ಮಾಡಲೇಬಾರ್ದು ಅನ್ನುವಂಥ ವಿಚಾರಗಳು ಬರ್ತದೆ ಅಂತಕ್ಕಂಥದ್ದು ಹಾಗಿದ್ರೆ ತಪ್ಪಿಲ್ಲ ಅನ್ನುವಂಥ ಆಪ್ಷನನ್ನು ಕೂಡ ನಾವು ಇಲ್ಲಿ ಆಯ್ಕೆ ಮಾಡಬಾರ್ದು ಆಧಾರ ಸ್ತಂಭ ಸರಿಯಾಗಿದೆ ಅಂತಕ್ಕಂಥ ವಿಚಾರಗಳು ಬರ್ತದೆ ಅಂತಕ್ಕಂಥದ್ದು ಉತ್ತರ ಗಮನಿಸಿ ಉತ್ತರನೂ ಕೂಡ ಎರಡನೇ ಆಯ್ಕೆನೇ ಇದೆ ಆಧಾರ ಸ್ತಂಭ ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತಕ್ಕಂಥ ವಿಚಾರಗಳು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಒಂದು ಸೂಚನೆ ಇದೆ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಮಾದರಿ ಒಳಗನೆ ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಒಂದು ಉತ್ತರವನ್ನು ಗುರುತಿಸಿ ಅಂತಕ್ಕಂಥದ್ದು ನಿಲ್ಲು ಮಿಸ್ ಕಾಡಬೇಡ ಇಲ್ಲಿನ ಕ್ರಿಯಾಪದದ ಸ್ವರೂಪ ಕ್ರಿಯಾಪದ ಭಾಷೆಯಲ್ಲಿ ನಾವು ಒಂದು ಪದಭಂಡಾರವನ್ನು ನೋಡ್ತಾ ಇದ್ದೀವಿ ಒಂದು ಪರಿಕಲ್ಪನೆ ಕ್ರಿಯಾಪದ ಅನ್ನುವಂಥದ್ದು ಆ ಕ್ರಿಯಾಪದದಲ್ಲಿ ನಾಲ್ಕು ವಿಧಗಳಿವೆ ಕಾಲಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಹಾಗಿದ್ದರೆ ಕ್ರಿಯಾಪದದ ಸಾಮಾನ್ಯ ರೂಪವೇ ಸಂಬಂಧಾರ್ಥಕ ಅನ್ನುವಂಥದ್ದು ಕ್ರಿಯಾಪದದೊಳಗೆ ಇಲ್ಲವೇ ಇಲ್ಲ ಇನ್ನು ಕೊಟ್ಟಿರುವಂಥ ಮೂರು ಆಯ್ಕೆಗಳೊಳಗೆ ನಿಲ್ಲು ಮಿಸ್ ಇಲ್ಲಿನ ಕ್ರಿಯಾಪದದ ಸ್ವರೂಪ ಯಾವುದು ಅಂತಕ್ಕಂಥ ವಿಚಾರಗಳಕ್ಕೆ ಹೋದಾಗ ವಿದ್ಯಾರ್ಥಕ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಅಲ್ಲಿ ಓಣ ವಿಧಿ ಅನ್ನುವಂಥ ಅರ್ಥದೊಳಗೆ ವಿದ್ಯಾರ್ಥಕ ಅನ್ನುವಂಥ ಅರ್ಥದೊಳಗೆ ಏನಾದರೂ ಕ್ರಿಯಾಪದಗಳ ಬಳಕೆ ಆದರೆ ವಿದ್ಯಾರ್ಥಕ ಕ್ರಿಯಾಪದ ಉದಾಹರಣೆಗಾಗಿ ಒಂದು ಆದೇಶ ಇರ್ಬೋದು ಒಂದು ಶುಭಾಶಯ ಇರ್ಬೋದು ವಿನಂತಿ ಇರ್ಬೋದು ಹಾರೈಕೆ ಇರ್ಬೋದು ಈ ಮಾದರಿಯೊಳಗೆ ಕ್ರಿಯಾಪದಗಳು ಬಂದರೆ ಉದಾಹರಣೆಗೆ ಶುಭಾಶಯ ಕೋರುವಾಗ ಶುಭವಾಗಲಿ ಅಂತ ಹೇಳ್ತೀವಿ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ಹಾಂ ಹೋಗೋಣ ನೋಡೋಣ ಅಂತಕ್ಕಂಥ ವಿಚಾರಗಳು ಇವೆಲ್ಲ ಎಲ್ಲಿ ಬರ್ತದೆ ವಿದ್ಯಾರ್ಥಕ ಕ್ರಿಯಾಪದದೊಳಗೆ ಬರ್ತದೆ ಹಾಗಿದ್ರೆ ಇಲ್ಲಿ ಕಾಡಬೇಡ ಅಂತಿದೆ ಕಾಡಬೇಡ ಅಂತಿದ್ರೆ ವಿದ್ಯಾರ್ಥಕ ಕ್ರಿಯಾಪದೂ ಕೂಡ ನಮಗೆ ಆಗೋದಿಲ್ಲ ಇನ್ನು ಸಂಭವನಾರ್ಥಕ ಕ್ರಿಯಾಪದ ಅಂತಂದರೆ ಕ್ರಿಯೆ ನಡೀತದನೋ ನಡೆಯೋದಿಲ್ವೋ ಅನ್ನುವಂಥ ಒಂದು ಸಂಶಯ ಉತ್ಪತ್ತಿ ಆದರೆ ಅದನ್ನು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರೀತಾರೆ ಬಂದಾನು ಹೋದಾಳು ಅನ್ನುವಂಥ ವಿಚಾರಗಳು ಅದ ಬಂದಿರಬಹುದು ಬಂದಿರಲಿಕ್ಕಿಲ್ಲ ಬಂದಾರು ಹೋದಾರು ಅನ್ನುವಂಥ ವಿಚಾರದೊಳಗೆ ನೋಡಿದರೆ ಅದು ಸಂಭವನಾರ್ಥಕ ಕ್ರಿಯಾಪದ ಇನ್ನು ಕಾಲಾರ್ಥಕ ಕ್ರಿಯಾಪದ ಅಂತಂದ್ರೆ ಭೂತ ವರ್ತಮಾನ ಭವಿಷ್ಯತ್ ಕಾಲವನ್ನು ಸೂಚಿಸಿದರೆ ಅದು ಕಾಲಾರ್ಥಕ ಕ್ರಿಯಾಪದ ಆಗುತ್ತೆ ಅಂತಕ್ಕಂಥ ವಿಚಾರಗಳು ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ಹಾಗಿದ್ರೆ ಉಳಿದಿರುವಂಥದ್ದು ಒಂದೇ ಒಂದು ನಿಷೇಧಾರ್ಥಕ ಕ್ರಿಯಾಪದ ಉತ್ತರ ಏನು ವಿದ್ಯಾರ್ಥಿಗಳೇ ನಿಷೇಧಾರ್ಥಕ ಕ್ರಿಯಾಪದ ಮಿಸ್ ಕಾಡಬೇಡ ಕ್ರಿಯೆ ಆಗಿಲ್ಲ ಅಲ್ಲಿ ಕ್ರಿಯೆ ಜರುಗಿದೆ ಇದ್ದರೆ ಅದು ನಿಷೇಧಾರ್ಥಕ ಕ್ರಿಯಾಪದ ಆಗತ್ತೆ ಇಲ್ಲ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಕೂಡದು ಅನ್ನುವಂಥದ್ದು ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದದೊಳಗೆ ಸಾಮಾನ್ಯವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಉತ್ತರ ನಿಷೇಧಾರ್ಥಕ ಕ್ರಿಯಾಪದ ಉತ್ತರ ಸರಿಯಾಗಿದೆ ಇಲ್ಲೋ ಗಮನಿಸಿ ವಿದ್ಯಾರ್ಥಿಗಳೇ ನೋಡಿ ನಿಷೇಧಾರ್ಥಕ ಕ್ರಿಯಾಪದ ಅನ್ನುವಂಥದ್ದು ನಮಗಿಲ್ಲಿ ಸರಿಯಾದ ಉತ್ತರವಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಹೀಗಿದೆ ಭಾವಿ ಪದದ ಭಾವಿ ಪದದ ತತ್ಸಮ ರೂಪ ಬರೆಯಿರಿ ಸಾಮಾನ್ಯವಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಯಾವುದಾದ್ರೂ ಪದ ಹಾಗೆಯೇ ಬಂದರೆ ಅದನ್ನು ತತ್ಸಮ ಅಂತ ಇದ್ದೀವಿ ನಾವು ಸಂಸ್ಕೃತ ಭಾಷೆಯಿಂದ ನೇರವಾಗಿ ಅವುಗಳನ್ನು ಕನ್ನಡದಲ್ಲಿ ಬಳಕೆ ಮಾಡಿದರೆ ಅವುಗಳಿಗೆ ತತ್ಸಮ ಅಂತ ಕರಿತಾ ಇದ್ದೀವಿ ಇನ್ನು ತದ್ಭವ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಹೋದರೆ ಇಲ್ಲಿ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆಯನ್ನಾಗಲಿ ಇಲ್ವೇ ಪೂರ್ಣ ಪ್ರಮಾಣದ ವಿಕಾರವನ್ನು ಹೊಂದಿ ಬರುವಂಥ ಪದಗಳಿಗೆ ನಾವೇನಂತ ಕರಿತೀವಿ ತದ್ಭವ ಅಂತ ಇದ್ದೀವಿ ಅಂತಕ್ಕಂಥದ್ದು ತತ್ ಸಮ ನೋಡಿ ತತ್ ಪ್ಲಸ್ ಸಮ ಅಂತಕ್ಕಂಥದ್ದು ತತ್ ಪ್ಲಸ್ ಸಮ ತತ್ ಪ್ಲಸ್ ಸಮ ಅಂದರೆ ಅದಕ್ಕೆ ಸಮನಾದದ್ದು ಯಾವುದಕ್ಕೆ ಸಮನಾದದ್ದು ಸಂಸ್ಕೃತಕ್ಕೆ ಸಮನಾದದ್ದನ್ನು ನಾವೇನಂತ ಕರಿತೀವಿ ತತ್ಸಮ ಅಂತ ಇದ್ದೀವಿ ಅಂತಕ್ಕಂಥ ವಿಚಾರ ಹಾಗಿದ್ರೆ ಇಲ್ಲಿ ತತ್ಸಮವನ್ನು ನೋಡ್ರಿ ಅಂತ ಹೇಳ್ತಾರೆ ಅವರು ಸಂಸ್ಕೃತಕ್ಕೆ ಸಮನಾದ ಪದ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ಗುರುತಿಸಿ ಅಂತಕ್ಕಂಥ ವಿಚಾರಗಳು ಇನ್ನು ತದ್ಭವ ಅಂತಂದರೆ ತತ್ ಪ್ಲಸ್ ಭವ ಭವ ಅಂತಂದರೆ ಹುಟ್ಟಿದ್ದು ಅದರಿಂದ ಹುಟ್ಟಿದ್ದು ಅಂದರೆ ಯಾವುದರಿಂದ ಸಂಸ್ಕೃತದಿಂದ ಹುಟ್ಟಿದ್ದು ಅಂತಕ್ಕಂಥದ್ದು ಉದಾಹರಣೆಗಾಗಿ ಅಕ್ಷರ ಅನ್ನುವಂಥದ್ದು ಇಲ್ಲಿ ತತ್ಸಮವ ಆದರೆ ಇದರಿಂದ ಹುಟ್ಟಿರುವಂಥ ಪದ ಅಕ್ಕರ ಅನ್ನುವಂಥದ್ದು ಇಲ್ಲಿ ತದ್ಭವ ಆಗಿರುತ್ತೆ ಅಂತಕ್ಕಂಥ ವಿಚಾರ ಅದೇ ರೀತಿಯೊಳಗೆ ಇಲ್ಲಿ ಓರ್ವ ಅಂತಕ್ಕಂಥದ್ದು ಸಂಸ್ಕೃತ ಪದ ಆದರೆ ಒಬ್ಬ ಅಂತಕ್ಕಂಥದ್ದು ಇಲ್ಲಿ ಕನ್ನಡ ಪದವಾಗಿರ್ತದೆ ಅದೇ ಒಳಗೆ ಬಾವಿ ಅನ್ನೋ ಪದಕ್ಕೆ ಒಂದು ತತ್ಸಮವನ್ನು ಗುರುತಿಸಿ ಅಂತಕ್ಕಂಥ ವಿಚಾರಗಳು ಹೇಳ್ತಾರೆ ಬ ಕ ಓಕಾರ ಬರ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಹಾಗಾಗಿ ಉತ್ತರ ಏನಾಗುತ್ತೆ ವಿದ್ಯಾರ್ಥಿಗಳೇ ವಾಪಿ ಅನ್ನುವಂಥದ್ದು ಇಲ್ಲಿ ಬಾವಿ ಪದದ ತತ್ಸಮ ರೂಪ ಆಗಿರುತ್ತೆ ಅಂತಕ್ಕಂಥ ವಿಚಾರಗಳು ಬರ್ತಾವೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಉತ್ತರ ವಾಪಿ ಅನ್ನುವಂಥದ್ದು ಇದೆ ಅಂತಕ್ಕಂಥ ವಿಚಾರಗಳು ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋದಾಗ ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂದರೆ ಈ ಮಾದರಿಯೊಳಗೆ ವ್ಯಾಕರಣದೊಳಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ ಇದೆ ಪ್ರಶ್ನೆ ಪದದ ಸಮಾನಾರ್ಥಕ ರೂಪ ಯಾವುದು ಆಗಲೇ ಹೇಳಿದೆ ಸಮಾನಾರ್ಥಕವನ್ನು ಕೆಲವೊಮ್ಮೆ ನೇರವಾಗಿ ಕೇಳ್ತಾನೆ ಇನ್ನು ಕೆಲವೊಮ್ಮೆ ಏನು ಮಾಡ್ತಾನೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಭಾಷೆಯಲ್ಲಿ ಒಂದು ಪದಕ್ಕೆ ಬೇರೆ ಬೇರೆ ರೀತಿಯೊಳಗೆ ಸಮಾನ ಅರ್ಥವನ್ನು ಕೊಡುವಂಥ ಪದಗಳಿರ್ತವೆ ಅಂತಕ್ಕಂಥದ್ದು ಉದಾಹರಣೆಗಾಗಿ ನಾವು ಭೂಮಿ ಅನ್ನುವಂಥ ಪದವನ್ನು ಆಗಲೇ ನೋಡಿದ್ವಿ ಆ ಭೂಮಿ ಪದಕ್ಕೆ ಧರಿತ್ರಿ ಧರಣಿ ವಸುಂಧರೆ ನಾನಾ ರೀತಿಯೊಳಗೆ ಕರೀತಾರೆ ಅಂತಕ್ಕಂಥದ್ದು ಇಲ್ಲೇ ತರಕ್ಷು ಪದದ ಸಮಾನ ಅರ್ಥಕ ಅನ್ನುವಂಥದ್ದು ನಾಲ್ಕು ಪ್ರಾಣಿಗಳ ಹೆಸರೇ ಇವೆ ತರಕ್ಷನು ಕೂಡ ಒಂದು ಪ್ರಾಣಿನೇ ಅದು ಯಾವ ಪ್ರಾಣಿ ಅನ್ನುವಂಥ ವಿಚಾರಕ್ಕೆ ಹೋದಾಗ ನೇರವಾಗಿ ನಾವಿಲ್ಲಿ ಗಮನಿಸಬಹುದು ಹುಲಿ ಅಂತಕ್ಕಂಥದ್ದು ಉತ್ತರ ಆಗಿರ್ತದೆ ವ್ಯಾಘ್ರ ಅನ್ನುವಂಥದ್ದು ಇನ್ನೊಂದು ಅರ್ಥವನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು ತರಕ್ಷು ಪದಕ್ಕೆ ಹುಲಿ ಅನ್ನುವಂಥದ್ದು ನೇರವಾದಂಥ ಉತ್ತರ ಆಗಿರ್ತದೆ ಅಂತಕ್ಕಂಥ ವಿಚಾರಗಳು ಇಲ್ಲಿ ನಾವು ಗಮನಿಸಬಹುದು ಒಟ್ಟಾರೆ ಈ ಸಮಾನಾರ್ಥಕಕ್ಕೆ ಸಂಬಂಧಪಟ್ಟಂತೆ ಐದರಿಂದ ಏಳು ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸಬಹುದು ಅದು ನೇರವಾಗಿರಬಹುದು ತದನಂತರದೊಳಗೆ ಮಧ್ಯೆ ಮಧ್ಯೆ ಎಲ್ಲಿಯಾದರೂ ಒಂದನ್ನು ಸೇರಿಸಿ ಆತ ಈ ರೀತಿ ಕೊಡಬಹುದು ಅಂತಕ್ಕಂಥ ವಿಚಾರಗಳು ಇಲ್ಲಿ ನೀವು ಗಮನದಲ್ಲಿಟ್ಕೊಳ್ಳಿ ಅಂತಕ್ಕಂಥದ್ದು ಉತ್ತರ ಹಾಗಿದ್ರೆ ಸರಿಯಾಗಿದೆಯೋ ಇಲ್ಲೋ ಗಮನಿಸಿ ಹುಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥ ವಿಚಾರ ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಮಂಗಳಮುಖಿ ಎಂಬುದರ ಗುಣವಾಚಕ ಡ್ಯಾಶ್ ಅಂತ ಕೇಳಿದ್ದಾನೆ ಅಂತಕ್ಕಂಥದ್ದು ಮಂಗಳಮುಖಿ ಎಂಬುದರ ಗುಣವಾಚಕ ಗುಣವಾಚಕ ಅಂತಂದರೆ ಇದು ಕೆಲವು ಸಂದರ್ಭದೊಳಗೆ ವಿಶೇಷಣವೂ ಕೂಡ ಆಗಿರ್ತದೆ ಅಂತಕ್ಕಂಥ ವಿಚಾರ ಆ ವಿಶೇಷಣ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಅಂತಕ್ಕಂಥದ್ದು ಮಂಗಳಮುಖಿ ಎಂಬುದರ ಗುಣವಾಚಕ ಗುಣವನ್ನು ಹೇಳುವಂಥದ್ದು ಅದು ಆ ಗುಣವಾಚಕ ವಿಶೇಷಣವೂ ಕೂಡ ಆಗಿರ್ತದೆ ಅಂತಕ್ಕಂಥದ್ದು ಶುಕ್ರ ಅನ್ನುವಂಥದ್ದು ಬಳಕೆ ಆಗೇ ಇಲ್ಲ ಅಂಗಳ ಅನ್ನುವಂಥದ್ದು ಅಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಇವೆರಡೂ ಉತ್ತರಗಳು ಬರೋದೇ ಇಲ್ಲ ಅಂತಕ್ಕಂಥದ್ದು ಲಿಂಗ ಅನ್ನುವಂಥ ಪದ ಅಲ್ಲೂ ಕೂಡ ಇಲ್ಲೇ ಇಲ್ಲ ಉಳಿದಿರೋದು ಯಾವುದು ಮಂಗಳ ಅನ್ನುವಂಥ ಒಂದೇ ಒಂದು ಪದ ಇದೆ ಹಾಗಾಗಿ ಮಂಗಳ ಅನ್ನುವಂಥದ್ದು ಏನಾಗಿರ್ತದೆ ಇಲ್ಲಿ ಗುಣವಾಚಕ ಅಂತಕ್ಕಂಥ ವಿವರಗಳು ಇಲ್ಲಿ ಬರ್ತದೆ ಕನ್ನಡದೊಳಗೆ ನಾಮ ಪದವನ್ನು ಹೊಡೆದಾಗ ಅಲ್ಲಿ ವಸ್ತುವಾಚಕ ಗುಣವಾಚಕ ತದನಂತರದೊಳಗೆ ಇಲ್ಲಿ ಸರ್ವನಾಮಗಳು ಭಾವನಾಮಗಳು ಅಂತ ಬರ್ತಾವೆ ಯಾವಾಗಲೂ ಗುಣವಾಚಕಗಳನ್ನು ಕನ್ನಡದೊಳಗು ವಿಶೇಷಣದ ಸ್ಥಾನದಲ್ಲಿ ಬರ್ತದೆ ವಿಶೇಷಣದ ಸ್ಥಾನ ಯಾವಾಗಲೂ ಕನ್ನಡದಲ್ಲಿ ಪೂರ್ವ ಪದವಾಗಿರ್ತದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಕೊಂಡು ಉತ್ತರವನ್ನು ಅಲ್ಲಿ ಹಾಕಬೇಕಾಗತ್ತೆ ಉತ್ತರ ಸರಿಯೋ ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಈಗ ಗಮನಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಮಂಗಳ ಅನ್ನುವಂಥದ್ದು ಉತ್ತರ ಅಲ್ಲಿ ಸರಿ ಇರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಹೀಗಿದೆ ಶಿಖರ ಎಂಬುದು ಇದು ಕೂಡ ನಾಮಪದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ ಅಂತಕ್ಕಂಥದ್ದು ಶಿಖರ ಅಂತಕ್ಕಂಥದ್ದು ನಾಮಪದವೋ ವಿಶೇಷಣವೋ ಕ್ರಿಯಾಪದವೋ ಧಾತುವೋ ಅಂತ ಕೇಳಿದಾನೆ ಅಂತಕ್ಕಂಥದ್ದು ವ್ಯಾಕರಣದಲ್ಲಿ ಶಿಖರ ಅನ್ನುವಂಥ ಒಂದು ಪದವನ್ನು ನಾವು ಎಲ್ಲಿ ಸೇರಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆಯ ಮುಖ್ಯ ಉದ್ದೇಶ ಇಲ್ಲಿ ಗಮನಿಸಿ ಕ್ರಿಯಾಪದ ಕ್ರಿಯಾಪದಕ್ಕೆ ಹೋದಾಗ ಅದು ನೇರವಾಗಿ ಹೇಳ್ತದೆ ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಹೇಳುವಂಥ ಪದ ಯಾವುದೂ ಕ್ರಿಯಾಪದ ಹಾಗಾಗಿ ಕ್ರಿಯಾಪದ ಏನಾಗೋದಿಲ್ಲ ಬರೋದಿಲ್ಲ ಅಂತಕ್ಕಂಥದ್ದು ಶಿಖರ ಅನ್ನುವಂಥದ್ದು ಕ್ರಿಯೆಯನ್ನು ಹೇಳೋದಿಲ್ಲ ಹಾಗಾಗಿ ಅದೊಂದು ಕ್ರಿಯಾಪದ ಅಲ್ವೇ ಅಲ್ಲ ಅಂತಕ್ಕಂಥದ್ದು ಇನ್ನು ವಿಶೇಷಣ ಈಗಲೇ ಹೇಳಿದೆ ವಿಶೇಷಣದ ಸ್ಥಾನ ಯಾವಾಗಲೂ ಪೂರ್ವ ಪದದಲ್ಲಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಒಂದೇ ಇದೆ ಒಂದೇ ಇರೋದರಿಂದ ಹಾಗಾಗಿ ವಿಶೇಷಣನೂ ಕೂಡ ಆಗೋದಿಲ್ಲ ಇನ್ನು ಧಾತು ಅಂದರೆ ಏನು ಅಂತಂದರೆ ಕ್ರಿಯಾಪದದ ಮೂಲ ರೂಪಕ ಧಾತು ಅಂತ ಕರೀತಾರೆ ನಾಮಪದದ ಮೂಲ ರೂಪಕ ಪ್ರಕೃತಿ ಹೆಂಗೆ ಕರೀತಾರಲ್ವಾ ಹಂಗೆ ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತ ಕರೀತಾರ ಧಾತು ಅಂತ ಕರೀತಾರ ಹಾಗಾಗಿ ಧಾತುನೂ ಕೂಡ ಉತ್ತರ ಅಲ್ಲ ಅಂತಕ್ಕಂಥದ್ದು ಉಳಿದಿರೋದು ಉತ್ತರ ಯಾವುದು ನಾಮಪದ ಅನ್ನುವಂಥದ್ದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಅಂತಕ್ಕಂಥದ್ದು ಶಿಖರ ಅನ್ನುವಂಥದ್ದು ನಾಮಪದದೊಳಗೆ ಬರ್ತದೆ ನಾಮಪದದೊಳಗೆ ನಾವು ಸಾಮಾನ್ಯವಾಗಿ ಮೂರು ನಾಮಗಳನ್ನು ನೋಡ್ತೀವಿ ರೂಢನ ಅಂಕಿತನಾಮ ನಾಮ ಅಂತಕ್ಕಂಥದ್ದು ಅನ್ವರ್ತಕ ನಾಮ ಅಂತಕ್ಕಂಥದ್ದು ಈ ಮೂರು ನಾಮಗಳಲ್ಲಿ ರೂಢ ನಾಮದೊಳಗೆ ಶಿಖರ ಅಂತ ಬರ್ತದೆ ಅಂಕಿತನಾಮಗಳು ಅಂತಂದರೆ ಸಾಮಾನ್ಯವಾಗಿ ಅಲ್ಲಿ ಇಟ್ಟಂಥ ಹೆಸರುಗಳು ಅನ್ವರ್ತಕನಾಮಗಳಂದರೂ ಕೊಟ್ಟಂಥ ಹೆಸರುಗಳು ಬಿರುದುಗಳು ವೃತ್ತಿಯಿಂದ ಬಂದಿರುವಂಥವು ಆಗಿರ್ತವೆ ಹಾಗಾಗಿ ಶಿಖರ ಅನ್ನುವಂಥದ್ದು ಏನಾಗಿರ್ತದೆ ನೇರವಾಗಿ ನಾಮಪದದೊಳಗೆ ಬರ್ತದೆ ಆ ಕಾರಣಕ್ಕಾಗಿ ಇದರ ಉತ್ತರ ನಾಮಪದ ಅಂತಕ್ಕಂಥದ್ದು ಉತ್ತರ ಸರಿ ಇದೆ ಇಲ್ವೋ ಅನ್ನುವಂಥದ್ದನ್ನ ಈಗ ಗಮನಿಸೋಣ ಇಲ್ಲಿ ಗಮನಿಸಿ ನಾಮಪದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಹಣ್ಣುಗಳಲ್ಲಿ ಮಾವಿನ ಹಣ್ಣೇ ಶ್ರೇಷ್ಠ ಅನ್ನುವಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ವಿಭಕ್ತಿ ಪ್ರತ್ಯೇಕ ಸೇರಿದಂತೆ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳೇ ಕಳ್ತಾನೆ ಕನ್ನಡದಲ್ಲಿ ಇತ್ತೀಚಿನ ಸಂದರ್ಭದೊಳಗೆ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಬಳಕೆ ಮಾಡ್ತಾರೆ ಆ ವಿಭಕ್ತಿ ಪ್ರತ್ಯಯಗಳ ಅರಿವು ನಮಗಿರಬೇಕು ಸಂಬೋಧನೆ ಇಲ್ಲದೇ ಇದ್ರೂ ಕೂಡ ಅದನ್ನು ಪರೀಕ್ಷಾ ದೃಷ್ಟಿಯಿಂದ ನಮ್ಮನ್ನು ಗೊಂದಲ ಮಾಡೋದಕ್ಕೆ ಕೇಳಿಯೇ ಕೇಳ್ತಾನೆ ಅಂತಕ್ಕಂಥ ವಿಚಾರಗಳು ಇಲ್ಲಿ ಗಮನಿಸ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಸಂಬೋಧನ ಅನ್ನುವಂಥದ್ದನ್ನು ಕೂಡ ಆಯ್ಕೆಯಲ್ಲಿ ಇಟ್ಟಿದ್ದಾನೆ ಅಂತಕ್ಕಂಥ ವಿಚಾರ ಇಲ್ಲಿ ಗಮನಿಸಿ ಹಣ್ಣುಗಳಲ್ಲಿ ಅನ್ನುವಂಥ ಒಂದು ಪದವನ್ನು ಹೊಡೆದಾಗ ಹಣ್ಣುಗಳು ಅದಿಕ್ ಅಲ್ಲಿ ಅನ್ನುವಂಥ ರೂಪ ಬರುತ್ತದೆ ಅಂತಕ್ಕಂಥದ್ದು ಅಲ್ಲಿ ಅನ್ನುವಂಥದ್ದು ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅನ್ನುವಂಥದ್ದು ನೇರವಾಗಿ ಗೊತ್ತಿದ್ದರೆ ಸಾಮಾನ್ಯವಾಗಿ ಸರಳವಾದಂಥ ಒಂದು ಪ್ರಶ್ನೆ ಅದ ಗೊತ್ತಿದ್ದರೆ ನೀವು ಧೈರ್ಯವಾಗಿ ಏನು ಮಾಡ್ಬೋದು ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಹಾಕಬಹುದು ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇದ್ದರೆ ಪ್ರಥಮ ಅವು ದ್ವಿತೀಯ ಅನ್ನು ತೃತೀಯ ಇಂದ ಅಂಥೇಳಿ ಈ ರೀತಿಯಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಕೊನೆ ಹಾಕಬೇಕು ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಇಲ್ಲಿ ಉ ಅನ್ನುವಂಥದ್ದು ಬರ್ತದೆ ಅದೇ ರೀತಿ ಚತುರ್ಥಿಗೆ ಈಗೆ ಕೆ ಅನ್ನುವಂಥ ಉತ್ತರ ಬರ್ತದೆ ಹಾಗಾಗಿ ಇಲ್ಲಿ ಈ ಮೂರು ಆಪ್ಷನ್ಸ್ಗಳು ಆಗಿರೋದಲ್ಲ ಉತ್ತರ ಯಾವುದಾಗಿರ್ತದೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತಕ್ಕಂಥದ್ದು ಹಳಗನ್ನಡದಲ್ಲಿ ಓಳ್ ಅಂತಕ್ಕಂಥ ರೂಪದಿಂದ ಅಂದರೆ ಪ್ರತ್ಯಯದಿಂದ ಅದನ್ನು ಗುರುತಿಸಲಾಗ್ತದೆ ಅಂತಕ್ಕಂಥ ವಿಚಾರ ಆ ಕಾರಣಕ್ಕಾಗಿ ಉತ್ತರ ಏನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತಕ್ಕಂಥದ್ದು ಹಾಗಿದ್ರೆ ಉತ್ತರ ಸರಿಯಾಗಿದೆ ಇಲ್ವೋ ಅನ್ನೋಂಥದ್ದನ್ನು ಈಗ ಗಮನಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಸಪ್ತಮಿ ವಿಭಕ್ತಿ ಪ್ರತಿಯ ಸರಿಯಾದ ಉತ್ತರವಾಗಿರುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಅರೆ ರೇ ಗಿಣಿರಾಮ ವಾಕ್ಯದ ಅರೆ ರೇ ಎಂಬುದು ಏನು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿದೆ ಅರರೆ ಅನ್ನುವಂಥದ್ದು ಏನು ಇಲ್ಲಿ ಅದು ಅನುಕರಣವೇವೋ ಭಾವಸೂಚಕಾವೆಯವೋ ಸಂಬಂಧ ಸೂಚಕವೇ ಇವೋ ಸಾಮಾನ್ಯ ಅವ್ಯಯವೋ ಇದನ್ನು ನಾವಿಲ್ಲಿ ಗಮನಿಸಿ ಸರಿಯಾದ ಆಯ್ಕೆಯನ್ನು ಇಲ್ಲಿ ಆರಿಸಬೇಕಾಗಿರ್ತದೆ ಹಾಗೆಂದರೆ ಅನುಕರಣಾವ್ಯಯ ಅಂದ್ರೇನು ಅನ್ನುವಂಥ ಒಂದು ಪ್ರಶ್ನೆಗೆ ನಮ್ಮ ಮನಸ್ಸಿನೊಳಗೆ ನಾವು ಉತ್ತರ ಕಂಡು ಹಿಡ್ಕೋಬೇಕು ಅನುಕರಣ ಅವ್ಯಯ ಅಂತಂದರೆ ನಾವು ಎಲ್ಲೋ ನೋಡಿದಂತಹ ನಾವು ಎಲ್ಲಿಯೋ ಕೇಳಿದಂತಹ ಧ್ವನಿ ಮತ್ತು ವಸ್ತುಗಳನ್ನು ಪುನಃ ಕೇಳಿದಂತೆ ನೋಡಿದಂತೆ ಅನುಕರಿಸಿ ಹೇಳುವಂಥ ಅವ್ಯಕ್ಕೆ ಏನಂತ ಕರಿತಾರ ಅನುಕರಣ ಅವಯಗಳು ಅಂತ ಕರೀತಾರೆ ಅಂತಕ್ಕಂಥದ್ದು ಎಲ್ಲೋ ನೋಡಿರ್ತೀವಿ ಸರಸರ ಬರಬರ ಗರಗರ ಚಟ ಚಟ ಚುಟು ಚುಟು ಪಟಪಟ ತಟತಟ ಇವೆಲ್ಲ ಏನಾಗಿರ್ತಾವೆ ಅನುಕರಣಾವಯಗಳಾಗಿರ್ತಾವೆ ಹಾಗಾಗಿ ಅನುಕರಣಾಮಯ ಇದು ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು ಅಂತಕ್ಕಂಥದ್ದು ಭಾವಸೂಚಕ ಅವಯ ಭಾವನೆಯನ್ನು ಸೂಚಿಸುವ ಅರ್ಥವಿಲ್ಲದ ವಿಶೇಷಗಳು ಅರ್ಥ ಅಂತೂ ಇರಂಗಲೌಕ್ ಆದರೆ ಭಾವನೆಯನ್ನು ಸೂಚಿಸ್ತಾವೆ ಅಯ್ಯೋ ಅರೆ ರೇ ಅಭಾ ಅಂತ ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಆದರೆ ಅವಕೆ ಅರ್ಥ ಇರೋಂಗಿಲ್ಲ ಹಾಗಾದರೆ ಅರರೆ ಅನ್ನುವಂಥದ್ದು ಅಲ್ಲಿಯೇ ಗಮನಿಸುವಂಥ ಒಂದು ಪದ ಆಗಿದೆ ಹಾಗಿದ್ರೆ ಭಾವಸೂಚಕ ಅನ್ನುವಂಥ ಉತ್ತರವನ್ನು ನಾವು ಗಮನಿಸಬಹುದು ಇನ್ನು ಉಳಿದಂಥ ಎರಡು ಅವ್ಯಯಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಸಂಬಂಧ ಸೂಚಕ ಅವಯ ಉತ್ತರ ಅಲ್ಲಿಗೆ ಬಂತು ಅಂತ ಕೈ ಬಿಡೋದಿಲ್ಲ ಉಳಿದೆರಡು ಆಪ್ಷನ್ಗಳನ್ನು ಕೂಡ ನಾವೇನು ಮಾಡಬೇಕು ಗಮನಿಸಬೇಕು ಅಂತಕ್ಕಂಥದ್ದು ಸಂಬಂಧ ಸೂಚಕ ಅವ್ಯಯ ಸಂಬಂಧವನ್ನು ಸೂಚಿಸುವಂಥದ್ದು ಒಂದು ಪದ ಅಥವಾ ಎರಡು ಪದ ಅಥವಾ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಸೂಚಿಸುವ ಪದಗಳೇನಾದರೂ ಇದ್ದರೆ ಅವ್ಯಯಗಳೇನಾದರೂ ಇದ್ದರೆ ಅಂಥವುಗಳಿಗೆ ಸಂಬಂಧ ಸೂಚಕಾವಯ ಅಂತ ಕರೀತಾರೆ ಉದಾಹರಣೆಗಾಗಿ ಮತ್ತು ಹಾಗೂ ಆದ್ದರಿಂದ ಆದರೆ ಆದುದರಿಂದ ಇವೆಲ್ಲ ಸಂಬಂಧ ಸೂಚಕಾವ್ಯಯಗಳಾಗ್ತಾವೆ ಹಾಗಿದ್ರೆ ಅರೆರೆ ಅನ್ನುವಂಥದ್ದು ಕೂಡ ಇಲ್ಲಿ ಏನಲ್ಲ ಒಂದು ಉತ್ತರ ಸಂಬಂಧ ಸೂಚಿಕಾವ್ಯಯ ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು ಇನ್ನು ಸಾಮಾನ್ಯ ಅವ್ಯಯ ಅಂತಕ್ಕಂಥದ್ದು ದೀನ್ಸನ್ರಲ್ ಆಗ ನಾವು ಸಾಮಾನ್ಯ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದಿರತಕ್ಕಂಥ ಪದಗಳಿಗೆ ಅವ್ಯಯ ಅಂತ ಇದ್ದೀವಿ ಚೆನ್ನಾಗಿ ಅನ್ನುವಂಥದ್ದು ಬಂದರೆ ಅನ್ನುವಂಥದ್ದು ಇವೆಲ್ಲ ಏನಾಗಿರ್ತವೆ ಸಾಮಾನ್ಯ ಅವ್ಯಗಳಾಗಿರ್ತವೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಸಾಮಾನ್ಯ ಅವ್ಯಯನೂ ಕೂಡ ಉತ್ತರ ಅಲ್ಲ ಅನ್ನುವಂಥದ್ದು ನಾವು ಖಾತ್ರಿಪಡಿಸ್ಕೊಂಡ ನಂತರ ಉತ್ತರ ಯಾವುದು ಭಾವಸೂಚಕ ಅವ್ಯಯ ಅನ್ನುವಂಥದ್ದು ಬರ್ತದೆ ಉತ್ತರವನ್ನು ನಾವು ಅದನ್ನೇ ಇಲ್ಲಿ ಗುರುತಿಸಬೇಕು ಅಂತಕ್ಕಂಥ ಅಂಶ ನಾವು ಗಮನಿಸಬೇಕು ಉತ್ತರ ಸರಿಯಾಗಿದೆ ಇಲ್ವೋ ಇಲ್ಲಿ ಗಮನಿಸಿ ಭಾವ ಸೂಚಕ ಆವಯ ಅನ್ನುವಂಥ ಉತ್ತರ ಇಲ್ಲಿ ಸರಿಯಾದ ರೂಪಕ್ಕೆ ಬರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇದು ಯಾವ ಸಮಾಸ ಗುರುತಿಸಿ ಅಂತ ಹೇಳಿದ್ದಾರೆ ಬೆಟ್ಟ ಸ್ಥಳ ತುಂಬಿರಿ ಅನ್ನುವಂಥದ್ದು ಒಂದು ಸೂಚನೆ ಆದರೆ ಅಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಏನಿದೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇದು ಯಾವ ಒಂದು ಸಮಾಸ ಅಂತಕ್ಕಂಥದ್ದು ಸಮಾಸದ ಒಂದು ಪ್ರಶ್ನೆಗಳು ಕಾಯಂ ಆಗಿ ಎಫ್ ಡಿ ನೇಮಕಾತಿಯಲ್ಲಿ ಇದ್ದೇ ಇರ್ತವೆ ಒಮ್ಮೊಮ್ಮೆ ಏನು ಮಾಡ್ತಾನೆ ಎರಡು ಪ್ರಶ್ನೆಗಳನ್ನು ಕೂಡ ಏನು ಮಾಡ್ಬೋದು ಕೇಳಬಹುದು ಅಂತಕ್ಕಂಥ ವಿಚಾರಗಳು ಆ ರೀತಿ ಒಳಗೆ ಇಲ್ಲಿ ನೋಡಿದಾಗ ಗಮಕ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಕರ್ಮಧಾರೆಯ ಸಮಾಸ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಉತ್ತರ ಯಾವುದು ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಗಮಕ ಗಮಕದಲ್ಲಿ ಸರ್ವನಾಮ ಇರಲೇಬೇಕಾಗತ್ತೆ ಅಂತಕ್ಕಂಥದ್ದು ಹಾಗಿದ್ರೆ ಇದು ಅಲ್ಲ ಅನ್ನುವಂಥದ್ದು ದ್ವಿಗುಯಲ್ಲಿ ಸಂಖ್ಯಾಪದ ಇರಲೇಬೇಕಾಗತ್ತೆ ಅಂತಕ್ಕಂಥದ್ದು ಹಾಗಾದರೆ ಇದು ಅಲ್ಲ ಕ್ರಿಯಾ ಸಮಾಸದಲ್ಲಿ ಒಂದು ಕ್ರಿಯೆ ಇರಲೇಬೇಕಾಗತ್ತೆ ಹಾಗಾಗಿ ಕ್ರಿಯಾ ಸಮಾಸವೂ ಅಲ್ಲವೇ ಅಲ್ಲ ಮೂರು ಅಲ್ಲ ಅಂದಾಗ ಕೊನೆಗೆ ಯಾವುದು ಕರ್ಮಧಾರೆಯ ಸಮಾಸ ಅನ್ನುವಂಥದ್ದು ಯಾಕಂದರೆ ಒಂದು ವಿಶೇಷಣ ಒಂದು ನಾಮಪದ ಸೇರಿಸಿದೆ ಪೂರ್ವ ಪದದಲ್ಲಿ ವಿಶೇಷಣ ಉತ್ತರ ಪದದಲ್ಲಿ ಒಂದು ನಾಮಪದ ಇದ್ದರೆ ಅವೆರಡನ್ನೂ ಸೇರಿಸಿ ಏನಂತಾರೆ ಒಂದು ಕರ್ಮಧಾರೆಯ ಸಮಾಸ ಅಂತಾರೆ ಸಮಾಸ ಅಂದರೆ ಗಮನಿಸಬೇಕು ಎರಡು ಪದಗಳು ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಕೂಡುವುದಕ್ಕೆ ಸಮಾಸ ಅಂತ ಕರೀತಾರೆ ಇಲ್ಲಿ ಹೊಸದು ಅಧಿಕ ಕನ್ನಡ ದು ಅಂತಕ್ಕಂಥದ್ದು ಒಂದು ವಿಭಕ್ತಿ ಪ್ರತ್ಯಯ ಇದೆ ಅದನ್ನು ಲೋಪ ಮಾಡಿಕೊಂಡು ಹೊಸ ಕನ್ನಡ ಆಗುತ್ತೆ ಆ ಕಾರಣಕ್ಕಾಗಿದು ಕರ್ಮಧಾರೆಯ ಸಮಾಸ ಉತ್ತರ ಸರಿ ಅದ ಅಲ್ಲ ಅನ್ನೋದನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳೇ ಕರ್ಮಧಾರೆಯ ಸಮಾಸ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡು ನೀವು ಗುರುತಿಸಿ ಅಂತಕ್ಕಂಥ ವಿಚಾರಗಳು ಇಲ್ಲಿ ಗಮನಿಸಿ ಮುಂದಿನ ಪ್ರಶ್ನೆ ಆನೆ ಪದದಲ್ಲಿ ಇರುವ ಸ್ವರಗಳು ಎಷ್ಟು ಅಂತಕ್ಕಂಥದ್ದು ಒಂದು ವೇಳೆ ಗೊತ್ತಿದ್ದರೆ ನೇರವಾಗಿ ಹಾಕಿ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡಬೇಕು ಆ ಆನೆ ಪದವನ್ನು ಬಿಡಿಸಿ ಬರಿಬೇಕು ಬಿಡಿಸಿ ಬರೆದಾಗ ಎಷ್ಟು ಸ್ವರಗಳದಾವ ಅಂತ ಗೊತ್ತಾಗತ್ತೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಕನ್ನಡದಲ್ಲಿ ಬರುವಂಥ ಅಕ್ಷರಗಳ ಪ್ರಕಾರಗಳು ಆ ಪ್ರಕಾರಗಳನ್ನು ಅವಲೋಕನ ಮಾಡಿದಾಗ ಸ್ವರಗಳು ಅಂತ ಹೇಳಿದ್ದಾರೆ ಹಾಗಿದ್ರೆ ಆ ಅನ್ನುವಂಥದ್ದು ಒಂದು ಸ್ವರ ಮತ್ತು ಸೇರಿಸಿದಾಗ ನ ಅನ್ನುವಂಥದ್ದಲ್ಲಿ ವ್ಯಂಜನ ಇದೆ ಅದಕ್ಕೆ ಮತ್ತೆ ಎ ಅನ್ನುವಂಥ ಒಂದು ಸ್ವರವನ್ನು ಸೇರಿಸಿದ್ದಾರೆ ಇಲ್ಲಿ ಬಳಕೆಯಾಗಿರುವಂಥ ಸ್ವರಗಳು ಎಷ್ಟು ಆ ಮತ್ತು ಎ ಹಾಗಿದ್ರೆ ಆಯ್ಕೆಯನ್ನು ಗಮನಿಸಿ ಎಷ್ಟು ಆಯ್ಕೆ ಇದೆ ಒಂದು ಅನ್ನುವಂಥದ್ದಿದೆ ಇದು ಉತ್ತರ ಅಲ್ಲ ನಾಲ್ಕು ಅನ್ನುವಂಥದ್ದಿದೆ ಅಲ್ಲ ಎರಡು ಅನ್ನುವಂಥದ್ದಿದೆ ಸರಿಯಾದ ಉತ್ತರ ಮೂರು ಅಂತೂ ಅಲ್ಲವೇ ಅಲ್ಲ ಅಂತಕ್ಕಂಥ ವಿಚಾರಗಳು ಆನೆ ಪದದಲ್ಲಿ ಏನಿದೆ ಎರಡು ಸ್ವರಗಳು ಬರ್ತಾವೆ ಅಂತಕ್ಕಂಥದ್ದು ನೋಡಿ ಅದೇ ರೀತಿ ರಾಷ್ಟ್ರ ಪದದಲ್ಲಿ ಎಷ್ಟು ಸ್ವರಗಳು ಬರ್ತಾವೆ ಅನ್ನುವಂಥದ್ದನ್ನು ಕೇಳಿದರೆ ನೀವು ಯಾವ ರೀತಿ ಉತ್ತರವನ್ನು ಬರೀಬಹುದು ರಾಷ್ಟ್ರ ಬಿಡಿಸಿ ಬರೆದಾಗ ನೋಡ್ರಿ ರ ಅದಿಕ್ ಅ ಆ ರ ಅಧಿಕ್ ಆ ಅಂತಕ್ಕಂಥದ್ದು ರ ಆಯಿತು ಆ ನಂತರ ಶ ಅದಿಕ್ ಅಲ್ಲಿ ಟ ಅಧಿಕ್ ರ ಅಧಿಕ ಅ ಅನ್ನುವಂಥದ್ದು ಬಂತು ಬಳಕೆಯಾಗಿರುವಂಥ ರಾಷ್ಟ್ರ ಅನ್ನುವಂಥ ಪದದಲ್ಲಿ ಎಷ್ಟು ಸ್ವರಗಳಿವೆ ಅನ್ನುವಂಥದ್ದನ್ನು ನಾವು ಗುರುತಿಸ್ಲಿಕ್ಕೆ ಹೋದರೆ ಆ ಮತ್ತು ಅ ಮತ್ತು ಉತ್ತರ ಏನು ಬರ್ತದೆ ಎರಡೇ ಬರ್ತದೆ ಅಂತಕ್ಕಂಥ ವಿಚಾರ ರ ಶ ಟ ಮತ್ತು ರ ಇವು ನಾಲ್ಕು ವ್ಯಂಜನಗಳಾಗಿವೆ ನಾಲ್ಕು ವ್ಯಂಜನಗಳು ಎರಡು ಸ್ವರಗಳನ್ನು ರಾಷ್ಟ್ರ ಪದದಲ್ಲಿ ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಆ ಒಂದು ಪದವನ್ನು ವಿಭಜಿಸಿ ಬರೆಯುವಂಥ ಕ್ರಮದಲ್ಲಿ ನಾವು ಎಷ್ಟು ಸ್ವರಗಳು ಎಷ್ಟು ವ್ಯಂಜನಗಳು ಬಳಕೆಯಾಗಿದ್ದಾವೆ ಅನ್ನೋದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಒಂದು ವೇಳೆ ಅರ್ಥ ಆಗದೇ ಇದ್ದರೆ ಗೊತ್ತಾಗದೇ ಇದ್ದರೆ ಆ ಪದವನ್ನು ಬಿಡಿಸಿ ಬರೆದಾಗ ನಿಮಗೆ ಸರಿಯಾದಂಥ ರೂಪ ಸಿಕ್ಕೇ ಸಿಗ್ತದೆ ಅಂತಕ್ಕಂಥದ್ದು ಅದನ್ನು ಗಮನಿಸಿ ಉತ್ತರವನ್ನು ನೀವು ಪ್ರಯೋಗ ಮಾಡಿ ಅಂತಕ್ಕಂಥ ವಿಚಾರ ಹಾಗಿದ್ರೆ ಉತ್ತರವನ್ನು ಇಲ್ಲಿ ಗಮನಿಸೋಣ ವಿದ್ಯಾರ್ಥಿಗಳೇ ಗಮನಿಸಿ ಎರಡು ಅಂತಕ್ಕಂಥದ್ದು ಸರಿಯಾದ ರೂಪ ಆಗಿರುತ್ತೆ ಅಂತಕ್ಕಂಥ ವಿಚಾರಗಳು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಕೆಳಗಿನ ಪ್ರಶ್ನೆಯಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ ಅಂತಕ್ಕಂಥದ್ದು ಆಗಲೇ ನಾನು ಹೇಳ್ತಾ ಇದ್ದೆ ಕನ್ನಡದಲ್ಲಿ ಪದಭಂಡಾರ ಸಾಕಷ್ಟಿದೆ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಿಂದ ಬಂದರೆ ಅದಕ್ಕೆ ಇಲ್ಲಿ ತತ್ಸಮ ಅಂತ ಕರೀತಾರೆ ಬೇರೆ ಭಾಷೆಯಿಂದ ಬಂದರೆ ಅದಕ್ಕೆ ಅನ್ಯದೇಶೀಯ ಪದಗಳು ಅಂತ ಕರೀತಾರೆ ಅಂತಕ್ಕಂಥ ವಿಚಾರ ಹಾಗಿದ್ರೆ ಇಲ್ಲಿ ನಾವು ಗಮನಿಸುವಂಥದ್ದು ತತ್ಸಮಗಳು ಇವೆ ಜೊತೆಗೆ ಅನ್ಯದೇಶೀಯ ಪದಗಳು ಇವೆ ಆ ಪದಗಳನ್ನು ಸರಿಯಾಗಿ ನೀವು ಗುರುತಿಸಿ ಕೊಟ್ಟಿರುವಂಥ ನಾಲ್ಕು ಪದಗಳಲ್ಲಿ ಒಂದು ಆ ಗುಂಪಿಗೆ ಸೇರಂಗಿಲ್ಲ ಅದನ್ನು ನೀವು ಆಯ್ಕೆ ಮಾಡಿ ಬರಿಬೇಕು ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಾ ಇರ್ತೀನಿ ಸೂಚನೆಯನ್ನು ನೀವು ಮೊದಲು ಗಮನವಿಟ್ಟು ಓದ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಅಂಥೇಳಿ ಅದು ಸಂಸ್ಕೃತನೂ ಇರಬಹುದು ಸಂಸ್ಕೃತ ಆದರೆ ಅದು ತತ್ಸಮ ಅನಿಸುತ್ತೆ ಪೋರ್ಚುಗೀಸ್ ಅರಬ್ಬಿ ಹಿಂದೂಸ್ತಾನಿ ಇಂಗ್ಲೀಷ್ ಪದಗಳಾದರೆ ಅನ್ಯ ದೇಶೀಯ ಅನಿಸುತ್ತೆ ಕೊಟ್ಟಿರುವಂಥ ನಾಲ್ಕು ಪದಗಳನ್ನು ಅವಲೋಕನ ಮಾಡೋಣ ಇಲ್ಲಿ ಮಲ್ಲಿಗೆ ಅನ್ನುವಂಥದ್ದು ಒಂದಿದೆ ದೀವಿಗೆ ಅನ್ನುವಂಥದ್ದೊಂದಿದೆ ಬಸದಿ ಒಂದಿದೆ ಪ್ರಾಣತಿ ಅನ್ನುವಂಥದ್ದು ಈ ನಾಲ್ಕು ಪದಗಳಲ್ಲಿ ಗುಂಪಿನದ ಪದ ಯಾವುದು ಅದನ್ನು ಗುರುತಿಸಬೇಕಾಗತ್ತೆ ಅಂತಕ್ಕಂಥದ್ದು ದೀವಿಗೆ ಅನ್ನುವಂಥದ್ದು ಕನ್ನಡದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಇದರ ತತ್ಸಮ ರೂಪ ದೀಪಿಕಾ ಆಗಿದೆ ಈ ದೀಪಿಕಾದ ಒಂದು ತತ್ಸಮ ತದ್ಭವ ರೂಪ ದೀವಿಗೆ ಅಂತಕ್ಕಂಥದ್ದು ತತ್ಸಮ ರೂಪ ದೀಪಿಕಾ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಮಲ್ಲಿಗೆ ಇದರ ಒಂದು ತತ್ಸಮ ರೂಪ ಏನಾಗಿರ್ತದೆ ಮಲ್ಲಿಕ ಆಗಿದೆ ಅಂತಕ್ಕಂಥದ್ದು ಆ ನಂತರದೊಳಗೆ ಬಸತಿ ಇದರ ಒಂದು ತತ್ಸಮ ರೂಪ ವಸತಿ ಆಗಿದೆ ಅಂತಕ್ಕಂಥದ್ದು ವಸತಿ ಅಂತಕ್ಕಂಥದ್ದು ಪ್ರಣತಿ ಇದು ಈಗಾಗಲೇ ತತ್ಸಮದಲ್ಲೇ ಇದೆ ಹಾಗಾಗಿ ಇದರ ತದ್ಭವ ರೂಪವನ್ನು ನಾವು ನೋಡಿದಾಗ ಅದು ಹಣತಿ ಆಗತ್ತೆ ಅಥವಾ ಹಣತೆ ಆಗತ್ತೆ ಅಂತಕ್ಕಂಥದ್ದು ಇದು ತದ್ಭವ ಇದು ತದ್ಭವ ಇದು ತದ್ಭವ ಒಂದೇ ಒಂದು ತತ್ಸಮ ಇದೆ ಅಂತಕ್ಕಂಥದ್ದು ತತ್ಸಮ ಆ ಕಾರಣಕ್ಕಾಗಿ ಉತ್ತರ ಯಾವುದು ವಿದ್ಯಾರ್ಥಿಗಳೇ ಪ್ರಣತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಅದನ್ನು ನಾವಿಲ್ಲಿ ಆಯ್ಕೆ ಮಾಡಿದಾಗ ನಿಜವಾದಂಥ ಉತ್ತರವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಸರಿಯಾದ ಉತ್ತರ ಹೌದಾ ಅಲ್ವೋ ನೋಡಿದಾಗ ಪ್ರಣತಿ ಅಂತಕ್ಕಂಥದ್ದೇನು ಸರಿಯಾದ ಉತ್ತರ ಅನ್ನುವಂಥದ್ದು ನಮಗೆ ಬರ್ತದೆ ಆ ಕಾರಣಕ್ಕಾಗಿ ನಾವು ಪ್ರಣತಿಯನ್ನು ಗುರುತಿಸಬೇಕು ಅಂತಕ್ಕಂಥ ವಿಚಾರ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯದ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಅನ್ನುವಂಥ ನಾಲ್ಕನ್ನು ಗುರುತಿಸಿ ಅಂತಕ್ಕಂಥ ವಿಚಾರ ಇದು ಕೂಡ ಏನಾಗಿದೆ ಪದದೋಷಗಳಲ್ಲೇ ಬರ್ತದೆ ಅಂತಕ್ಕಂಥದ್ದು ಪದದೋಷ ಅಥವಾ ಅಕ್ಷರ ದೋಷಗಳಲ್ಲಿ ನಾವು ಇದನ್ನು ಸೇರಿಸಬಹುದು ಅಂತಕ್ಕಂಥದ್ದು ನಾವು ಬರೆಯುವಂಥ ಸಂದರ್ಭದಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ ಕೆಲವೊಂದಿಷ್ಟು ದೋಷವನ್ನು ಮಾಡ್ತೀವಿ ಮಾತನಾಡುವಾಗ ಕಂಡುಬರುವ ದೋಷಗಳು ಬೇರೆ ಬರಹದಲ್ಲಿ ಕಂಡು ಬರುವಂಥ ದೋಷಗಳು ಬೇರೆ ಅವುಗಳನ್ನೆರಡನ್ನೂ ಸುಧಾರಿಸ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ಬಳಕೆ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಲೋಕಾಯುಕ್ತ ದಳದವರು ತಪ್ಪಿದ್ದಸ್ಥರನ್ನು ಕೂಲಂಕಷವಾಗಿ ವಿಚಾರಿಸಿದರು ಅದು ಸರಿನೋ ಹೌದೋ ಅಲ್ವೋ ಗೆರೆ ಎಳೆದ ಪದ ಇಲ್ಲಿ ಕೆಂಪು ಬಣದಲ್ಲಿ ಮಾಡಿದೆ ಕೂಲಂಕಷವಾಗಿ ಇದು ಸರಿಯಾದ ರೂಪ ಹೌದೋ ಅಲ್ವೋ ಸರಿಯಾದ ರೂಪ ಎಗಿದ್ರೆ ಸುಧಾರಣೆ ಬೇಕಿಲ್ಲ ಅಂತ ಹೇಳಿರಿ ಸರಿಯಾದ ರೂಪ ಅಲ್ಲ ಅಂದರೆ ಮೂರು ರೂಪಗಳನ್ನು ಕೊಟ್ಟಾರ ಅದರ ಯಾವುದಂತ ನೀವು ಗುರುತಿಸ್ರಿ ಅನ್ನುವಂಥ ಪ್ರಶ್ನೆ ಆಗಿದೆ ಕೂಲಂಕುಷವಾಗಿ ಅತಿ ಹೆಚ್ಚು ನಾವೇನು ಮಾಡ್ತೀವಿ ಇದನ್ನು ಬಳಕೆ ಮಾಡ್ತೀವಿ ಭಾಷೆ ಕೂಲಂಕುಷವಾಗಿ ಕೂಲಂಕುಷವಾಗಿ ವಿಚಾರಿಸಿದರು ಕೂಲಂಕುಷವಾಗಿ ವಿವರಿಸಿದರು ಅಂತ ಹೇಳ್ತೀವಿ ಆದರೆ ಈ ಪ್ರಯೋಗ ತಪ್ಪು ಅಂತಕ್ಕಂಥ ವಿಚಾರಗಳು ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಕೂಲಂಕಷವಾಗಿ ಅಂತಕ್ಕಂಥದ್ದು ಆ ಕೂಲಂಕಷವಾಗಿ ಅನ್ನುವಂಥದ್ದು ಉತ್ತರ ಇಲ್ಲಿ ಸರಿ ಅನ್ನುವಂಥದ್ದು ಕೂಲಂಕಷವಾಗಿ ಕೂಲಂಕಷವಾಗಿ ಇದು ನೋಡಿ ಇದು ಕು ಅನ್ನುವಂಥದ್ದಾಗಿದ್ರೆ ಇದು ಕು ಅಂತಾಗಿದೆ ಇಲ್ಲಿ ಶೇನು ಕೂಡ ತಪ್ಪಿದೆ ಇಲ್ಲೂ ಕೂಡ ಶೇನು ತಪ್ಪಿದೆ ಅಂತಕ್ಕಂಥದ್ದು ಅದಕ್ಕೆ ಶ ಬಳಸಬೇಕು ಕೂಲಂಕಷ ಆಗಬೇಕು ಅಂತಕ್ಕಂಥ ವಿಚಾರ ಕೂಲಂಕಷವಾಗಿ ವಿಚಾರಿಸಿದ್ರು ಅಂತಕ್ಕಂಥ ಪ್ರಯೋಗ ಇದ್ದರೆ ಅದು ಉತ್ತರ ಸರಿ ಹಾಗಿದ್ರೆ ಸುಧಾರಣೆ ಬೇಕಿಲ್ಲ ಅನ್ನುವಂಥ ಉತ್ತರನೂ ಕೂಡ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗಿಲ್ಲ ಉತ್ತರ ಅಲ್ಲೇ ಇದೆ ಕೂಲಂಕುಶವಾಗಿ ನೋಡಿ ಜಾತ್ಯಾತೀತ ಅಂತ ಹೇಳ್ತೇವೆ ನಾವು ಜಾತ್ಯಾತೀತ ಅನ್ನುವಂಥ ಪದವನ್ನು ಬಳಕೆ ಮಾಡ್ತೀವಿ ನಾವು ಬಳಕೆ ಮಾಡಿದಾಗ ಬರೆಯುವಾಗ ಏನು ಮಾಡ್ತೀವಿ ಈ ರೀತಿ ಪ್ರಯೋಗ ಇದೆ ಜಾತ್ಯಾತೀತ ಇದು ಸರಿಯಾದ ಪ್ರಯೋಗ ಆದರೆ ಓದುವಾಗ ಅಥವಾ ಹೇಳುವಾಗ ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳ್ತೀವಿ ಆದರೆ ಬರೆಯುವ ಕ್ರಮದಲ್ಲಿ ಸರಿಯಾದ ರೂಪ ಯಾವುದಾಗಿರ್ತದೆ ಜಾತ್ಯಾತೀತ ಅಂತಕ್ಕಂಥದ್ದು ಇದು ಸರಿಯಾದ ರೂಪ ಆಗಿರ್ತದೆ ಇದೇ ರೀತಿ ಕನ್ನಡದಲ್ಲಿ ಬಳಸುವ ಶುದ್ಧ ರೂಪಗಳನ್ನು ನಾವು ಗಮನಿಸಬೇಕು ಆ ಶುದ್ಧ ರೂಪಗಳನ್ನು ಗಮನಿಸಿ ಉತ್ತರವನ್ನು ಬರಿಬೇಕು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಹಿಂದೆ ನಾನು ಹೇಳ್ತಾ ಇದ್ದೆ ನಾವು ಕನ್ನಡದ ಒಂದು ಆಡಳಿತ ವಿಭಾಗಕ್ಕೆ ಮುಂದೆ ನೇಮಕಾತಿ ಹೊಂದುವವರು ಆ ಕಾರಣಕ್ಕಾಗಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಜ್ಞಾನ ನಮಗೆ ಅತ್ಯಗತ್ಯ ಅನ್ನೋ ಕಾರಣಕ್ಕಾಗಿ ಇಂಥ ಪ್ರಶ್ನೆಗಳನ್ನು ನಮ್ಮನ್ನು ಕೇಳ್ತಾ ಇರ್ತಾರೆ ಅಂತಕ್ಕಂಥ ವಿಚಾರಗಳು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಉತ್ತರ ನೋಡಿ ಕೂಲಂಕಷವಾಗಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ ಅವುಗಳ ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳನ್ನು ಅನುಕ್ರಮವಾಗಿ ಗುರುತಿಸಿ ಅಂತಕ್ಕಂಥದ್ದು ಇಲ್ಲಿ ಒಂದು ಪದಗಳ ಪುಂಜ ಇದೆ ಗುಂಪಿದೆ ಆ ಗುಂಪನ್ನು ಅವಲೋಕನ ಮಾಡಿರಿ ನಾಲ್ಕು ಗುಂಪು ಮಾಡಿಕೊಟ್ಟಾರ ಅವರು ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಮಾದರಿಯ ಒಟ್ಟು ನಮ್ಗೆ ಹತ್ತು ಪ್ರಶ್ನೆಗಳಿರ್ತಾವೆ ಯಾವ ರೀತಿ ಅಂತಂದ್ರೆ ಒಂದು ವಾಕ್ಯ ಮಾದರಿ ವಾಕ್ಯದ ಮಾದರಿ ಇನ್ನೊಂದು ವಾಕ್ಯಗಳ ಮಾದರಿ ವಾಕ್ಯ ಮಾದರಿ ಅಂತಂದ್ರೆ ಒಂದು ವಾಕ್ಯದೊಳಗನ ನಾಲ್ಕು ಭಾಗಗಳನ್ನು ಗುರುತಿಸಿ ಏನು ಮಾಡಿರ್ತಾರೆ ಇಲ್ಲಿ ನಮಗೆ ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿರ್ತಾರೆ ಇನ್ನೊಂದು ಕಡೆ ನಾವು ನೋಡಿದಾಗ ಇಲ್ಲಿ ವಾಕ್ಯಗಳನ್ನು ಕೊಟ್ಟಿರ್ತಾರೆ ನಾಲ್ಕು ವಾಕ್ಯಗಳನ್ನು ಕೊಟ್ಟು ಇದನ್ನು ನೀವು ಸರಿಯಾದ ಕ್ರಮಗಳನ್ನು ಜೋಡಿಸ್ರಿ ಅಂತಕ್ಕಂಥ ವಿಚಾರ ಅದನ್ನು ಒಂದು ಕಥೆಯನ್ನು ಅವಲೋಕನ ಮಾಡಿ ಆ ನಾಲ್ಕು ವಾಕ್ಯಗಳನ್ನು ಗ್ರಹಿಸಿ ಸರಿಯಾದ ಕ್ರಮಬದ್ಧ ಜೋಡಿಸುವಂಥ ಕ್ರಮವನ್ನು ಅಲ್ಲಿ ಬಳಸಬೇಕು ಇಲ್ಲೂ ಕೂಡ ಹಾಗೇ ಇದೆ ಅಂತಕ್ಕಂಥ ವಿಚಾರಗಳು ನೀವು ಗಮನಿಸಬೇಕು ಕನಕದಾಸರ ಅದ್ಭುತವಾದ ಪ್ರತಿಭಾ ರಾಮದಾನ ಚರಿತೆಯು ಮುನ್ನಡೆದುಕೊಂಡು ಹೋಗುತ್ತದೆ ಶಕ್ತಿಯಿಂದ ಪಾಂಡಿತ್ಯ ಪೂರ್ಣ ಪೂರ್ಣತೆಯಿಂದ ಅಂತಕ್ಕಂಥದ್ದು ನಾಲ್ಕು ಭಾಗಗಳನ್ನು ಕೊಟ್ಟಿಯಾನೆ ಅಂತಕ್ಕಂಥದ್ದು ಹಾಗಿದ್ರೆ ನಾವಿದಕ್ಕೆ ಕನ್ನಡದ ವಾಕ್ಯಗಳ ಪ್ರಯೋಗದ ಜ್ಞಾನ ಬೇಕು ನಮಗೆ ಇಲ್ಲದೇ ಇದ್ದರೆ ಈ ಒಂದು ಪ್ರಶ್ನೆಗಳನ್ನು ಎದುರಿಸೋದು ಬಹಳ ಕಷ್ಟ ಆಗುತ್ತೆ ಕನ್ನಡದಲ್ಲಿ ವಾಕ್ಯ ಪ್ರಯೋಗ ಯಾವ ರೀತಿಯಾಗಿದೆ ಮೊದಲನೇದಾಗಿ ಕರ್ತೃಪದ ಬರ್ತದೆ ಹಾಂ ಕರ್ತೃಪದ ಬರ್ತದೆ ಅಂತಕ್ಕಂಥದ್ದು ಎರಡನೇದಾಗಿ ಕರ್ಮಪದ ಬರ್ತದೆ ಮೂರನೇದಾಗಿ ಕ್ರಿಯಾಪದ ಬರ್ತದೆ ಅದ ಕರ್ತೃಪದ ಕರ್ಮಪದ ಕ್ರಿಯಾಪದಗಳಿಂದ ಸೇರಿದಂಥ ಒಂದು ವಾಕ್ಯವನ್ನು ವಾಕ್ಯ ಅಂದ್ರೆ ಏನು ಅಂತ ಹೋದರೆ ವಾಕ್ಯ ಅನ್ನುವಂಥದ್ದು ಒಂದು ಪದಗಳ ಗುಂಪಾಗಿದ್ದು ಅದು ಸಂಪೂರ್ಣ ಅರ್ಥವನ್ನು ಕೊಡ್ತಾ ಇದ್ದರೆ ಅದಕ್ಕೆ ವಾಕ್ಯ ಅಂತ ಕೊಡ್ತಾ ಇದ್ದಾರೆ ಇಲ್ಲದೇ ಇದ್ದರೆ ವಾಕ್ಯ ಅಂತ ಕರೆಯೋದಿಲ್ಲ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಕರ್ತೃಪದ ಇರಬೇಕು ಕರ್ಮಪದ ಇರಬೇಕು ಕ್ರಿಯಾಪದ ಇರಬೇಕು ಹಾಗಂತ ಇವುಗಳಿಗೆ ನಾವು ಸಂಪೂರ್ಣ ವಾಕ್ಯ ಅಂತ ಕರಿತೀವಿ ಇಲ್ಲದೇ ಇದ್ರೂ ಕೆಲವೊಮ್ಮೆ ಏನಾಗುತ್ತೆ ಅರ್ಥಬದ್ಧವಾಗಿ ರಚನೆ ಮಾಡಿರ್ತಾರೆ ಅವಾಗಲೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅವನ್ನು ವಾಕ್ಯ ಅಂಥೇಳಿ ಕರಿಬಹುದು ಅಂತಕ್ಕಂಥದ್ದು ಯಾವಾಗಲೂ ಕನ್ನಡದೊಳಗೆ ಕರ್ತೃವಿಗೆ ಊಹ್ ಪ್ರಥಮ ವಿಭಕ್ತಿ ಸೇರುತ್ತೆ ಅಂತಕ್ಕಂಥದ್ದು ಹಾಗಿದ್ರೆ ಇಲ್ಲಿ ಪ್ರಥಮ ವಿಭಕ್ತಿ ಸೇರಿದಂಥ ಒಂದು ಭಾಗ ಯಾವುದು ಅಂತ ಕೇಳಿದರೆ ರಾಮಧಾನ್ಯ ಚರಿತೆಯು ಇದು ಒಂದು ಅಂತೇಳಿ ನಾವು ಗುರುತಿಸ್ಕೋಬೋದು ಪಿ ಕ್ಯೂ ಆರ್ ಎಸ್ ಮಾದರಿ ಬಂದಾಗ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂದರೆ ನಾಲ್ಕು ಆಪ್ಷನ್ಸನ್ನು ನಾಲ್ಕು ಆಯ್ಕೆಗಳನ್ನು ನಾವು ಕ್ರಾಸ್ ಚೆಕ್ ಮಾಡಬೇಕು ಕ್ರಾಸ್ ಚೆಕ್ ಮಾಡಿದ ಮೇಲೆ ಸಂಪೂರ್ಣ ಅವಲೋಕನ ಮಾಡಿದ ಮೇಲೇ ಇಲ್ಲಿ ಉತ್ತರವನ್ನು ಹಾಕಬೇಕು ಇಲ್ಲದೇ ಇದ್ರೆ ಗೊಂದಲಗಳುವಂಥ ಸಾಧ್ಯತೆ ಐತಿ ಅಂಕಗಳು ನಮ್ಮ ಕೈಯಿಂದ ತಪ್ಪಿ ಹೋಗುವ ಸಾಧ್ಯತೆಗಳು ಇರ್ತವೆ ಆ ಕಾರಣಕ್ಕಾಗಿ ನಾಲ್ಕು ಆಪ್ಷನ್ಸನ್ನು ಗಮನಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಕ್ಯೂ ಎಸ್ ಪಿ ಆರ್ ಕ್ಯೂ ಪಿ ಎಸ್ ಆರ್ ಅಂತ ಎರಡು ಮಾದರಿಯಲ್ಲಿದೆ ಮತ್ತು ಕ್ಯೂ ಎಸ್ ಆರ್ ಪಿ ಗುರುತು ಬಿಟ್ಟು ಮಾ ಗುರುತ ಮಾಡಿಬಿಟ್ಟು ನಾವು ರಾಮಧಾನ್ಯ ಚರಿತೆಯು ಹೂ ಬಂದದ ಕರ್ತೃಪದ ಇದೆ ಆ ಕಾರಣಕ್ಕಾಗಿ ಅಲ್ಲಿ ಅದು ಅಂಥೇಳಿ ಹಾಗಿದರೆ ಇದು ಆಪ್ಷನ್ನಿಂದ ಹೊರಗೆ ಉಳಿತು ಅಂತಕ್ಕಂಥದ್ದು ನಮಗೆ ಗೋಚರ ಆಗುತ್ತೆ ಅಂತಕ್ಕಂಥದ್ದು ಆ ನಂತರದೊಳಗೆ ಮೂರು ಆಪ್ಷನ್ ಉಳಿದ್ವು ಇನ್ನು ಸಾಮಾನ್ಯವಾಗಿ ಯಾವಾಗಲೂ ಕ್ರಿಯಾಪದ ಕನ್ನಡದಲ್ಲಿ ಕೊನೆಗಿರ್ತದೆ ಕ್ರಿಯಾಪದ ಹೋಗುತ್ತದೆ ಅನ್ನುವಂಥದ್ದು ಇದೆ ಇಲ್ಲಿ ಹೋಗುತ್ತದೆ ಅನ್ನುವಂಥದ್ದು ಕ್ರಿಯಾಪದ ಆಗಿರೋದ್ರಿಂದ ಇದು ಕೊನೆಯದಾಗಿ ಬಂದೇ ಬರ್ತದೆ ಅಂತಕ್ಕಂಥ ವಿಚಾರ ನಾಲ್ಕನೇ ಭಾಗ ಇದಾಗುತ್ತ ಆರ್ ಅನ್ನುವಂಥದ್ದು ಬಂತು ಹಾಂ ಇಲ್ಲಿ ನಾವು ಗಮನಿಸಿದಾಗ ಆರ್ ಅನ್ನುವಂಥದ್ದು ಬರ್ತದ ಇಲ್ಲಿ ಗಮನಿಸಬೇಕು ಆರ್ ಅನ್ನುವಂಥದ್ದು ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥ ವಿಚಾರಗಳನ್ನು ನಾವು ನೋಡಿದಾಗ ಆ ರೀತಿಯಲ್ಲಿ ಹೋದಾಗ ಸಾಧ್ಯತೆಗಳೇನಾಗತ್ತೆ ತಪ್ಪಾಗುವಂಥ ಸಾಧ್ಯತೆಗಳು ಇರ್ತದೆ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಯಾವ ಒಂದು ರೀತಿ ಒಳಗೆ ನಾವು ಉತ್ತರವನ್ನು ಗ್ರಹಿಸಬೇಕು ಅಂತಕ್ಕಂಥ ವಿವರಣೆ ಬರ್ತದೆ ಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಅಂತಕ್ಕಂಥ ವಿಚಾರ ಶಕ್ತಿಯಿಂದ ಅಥವಾ ಪಾಂಡಿತ್ಯ ಪೂರ್ಣತೆಯಿಂದ ಅನ್ನುವಂಥ ವಿಚಾರಗಳಿಗೆ ಹೋದಾಗ ಇಲ್ಲಿ ಇದನ್ನು ಗುರುತಿಸ್ಬೇಕಾ ಅಂತಕ್ಕಂಥದ್ದು ಅಥವಾ ಇದನ್ನು ಗುರುತಿಸ್ಬೇಕಾ ಅಂತಕ್ಕಂಥದ್ದು ಗೊಂದಲಗಳು ಆಗುವಂಥ ಸಾಧ್ಯತೆಗಳು ಇವೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಾಲ್ಕನ್ನು ಅವಲೋಕನ ಮಾಡಬೇಕು ರಾಮಧಾನ್ಯ ಚರಿತೆಯು ಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಕನಕದಾಸರ ಅದ್ಭುತವಾದ ಪ್ರತಿಭಾ ಮುನ್ನಡೆದುಕೊಂಡು ಹೋಗುತ್ತದೆ ಅನ್ನುವಂಥದ್ದು ಯಾವುದನ್ನು ನಾವು ಗ್ರಹಿಸಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ರಾಮದಾನ ಚರಿತೆಯು ಅನ್ನುವಂಥದ್ದು ಮೊದಲಿಗೆ ಬಂತು ಹೌದಾ ಕ್ಯೂ ಅನ್ನುವಂಥದ್ದು ಇಲ್ಲಿ ಮೂರು ಆಯ್ಕೆಗಳಲ್ಲಿ ಇದೆ ಅಂತಕ್ಕಂಥ ವಿಚಾರಗಳು ರಾಮದಾನ ಚರಿತೆಯು ಕನಕದಾಸರ ಅದ್ಭುತವಾದ ಪ್ರತಿಭಾ ಅಂತಕ್ಕಂಥ ವಿಚಾರ ಹೌದಾ ಎರಡನೇದಾಗಿ ಇದು ಬರ್ತದೆ ಅಂತಕ್ಕಂಥದ್ದು ಒಂದನೇದಾಗಿ ಇದನ್ನು ನಾವು ಅವಲೋಕನ ಮಾಡೋದು ಆಗಲೇ ಹೇಳಿದಂಗೆ ಇಲ್ಲಿ ನಾಲ್ಕನೇದಾಗಿ ಇದು ಬರ್ತದೆ ಅಂತಕ್ಕಂಥದ್ದು ಅಂದರೆ ಮುನ್ನಡೆದುಕೊಂಡು ಹೋಗುತ್ತದೆ ಕ್ರಿಯಾಪದ ಅನ್ನುವಂಥದ್ದು ಆ ನಂತರ ಶಕ್ತಿಯಿಂದ ಪಾಂಡಿತ್ಯಪೂರ್ಣತೆಯಿಂದ ಅಂತಕ್ಕಂಥದ್ದು ಮೂರನೇ ಜಾಗದಲ್ಲಿ ಬರ್ತದೆ ಅಂತಕ್ಕಂಥದ್ದು ನೀವು ಗಮನಿಸಬೇಕು ಆಯ್ಕೆಯಲ್ಲಿ ಎಲ್ಲಿದೆ ಎರಡನೇ ಉತ್ತರ ಅನಿಸುತ್ತೆ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಅನ್ನುವಂಥದ್ದು ಇದು ಉತ್ತರ ಸರಿಯೋ ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಈಗ ಪರಾಮರ್ಶನ ಮಾಡುವಂಥ ಸಮಯ ಅಂತಕ್ಕಂಥದ್ದು ನೀವು ಗಮನಿಸಿ ಇಲ್ಲಿ ಕ್ಯು ಪಿ ಎಸ್ ಆರ್ ರಾಮಧಾನ್ಯ ಚರಿತೆಯು ಕನಕದಾಸರ ಅದ್ಭುತವಾದ ಪ್ರತಿಭಾ ಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಮುನ್ನಡೆದುಕೊಂಡು ಹೋಗುತ್ತದೆ ಅನ್ನುವಂಥ ವಿಚಾರ ಉತ್ತರವನ್ನು ನೀವು ಗಮನಿಸಿ ಉತ್ತರ ಹಾಗೆ ಇದೆಯಾ ಇಲ್ಲಿ ಗಮನಿಸಬೇಕು ಅಂತಕ್ಕಂಥದ್ದು ಇದು ಸರಿಯಾದ ರೂಪದಲ್ಲಿ ಬಂದಿದೆ ಕ್ಯು ಪಿ ಎಸ್ ಆರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಇಲ್ಲಿ ಗಮನಿಸಬಹುದು ರಾಮಧಾನ್ಯ ಚರಿತೆಯು ಅನ್ನುವಂಥದ್ದು ಕನಕದಾಸ ಆ ಕಾರಣಕ್ಕೊಳಗೆ ಆರಂಭದೊಳಗಿದೆ ಕನಕದಾಸರ ಅದ್ಭುತವಾದ ಪ್ರತಿಭಾ ಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಮುನ್ನಡೆದುಕೊಂಡು ಹೋಗುತ್ತದೆ ಅನ್ನುವಂಥದ್ದು ಇಲ್ಲಿ ಕ್ರಿಯಾವಿಶೇಷಣ ಕ್ರಿಯೆಯ ಮುಂದೆ ಕ್ರಿಯಾವಿಶೇಷಣ ಬರ್ತಾವೆ ಕರ್ಮದ ಮುಂದೆ ಕರ್ಮ ವಿಶೇಷಣ ಬರ್ತಾವೆ ಕರ್ತೃವಿನ ಮುಂದೆ ಕರ್ತೃ ವಿಶೇಷಣಗಳು ಬರ್ತಾವೆ ಕನ್ನಡದಲ್ಲಿ ವಾಕ್ಯ ರಚನೆಯು ಆ ರೀತಿಯೊಳಗೆ ರಚನೆ ಆಗುತ್ತೆ ಕರ್ತೃಪದ ಇದ್ರೆ ಆ ಕರ್ತೃವಿನ ಮುಂದೆ ಕರ್ತೃ ವಿಶೇಷಣ ಇರ್ತದೆ ಕರ್ಮ ಪದ ಇದ್ದರೆ ಆ ಕರ್ಮದ ಮುಂದೆ ಕರ್ಮ ವಿಶೇಷಣ ಇರ್ತದೆ ಅಂತಕ್ಕಂಥದ್ದು ಅದೇ ರೀತಿ ಕ್ರಿಯಾಪದ ಇದ್ದರೆ ಆ ಕ್ರಿಯಾಪದದ ಮುಂದೆ ಕ್ರಿಯಾ ವಿಶೇಷಣ ಇರುತ್ತೆ ಅಂತಕ್ಕಂಥ ವಿಚಾರಗಳು ಬರ್ತಾವೆ ಅಂತಕ್ಕಂಥದ್ದು ಹಾಗಾಗಿ ವಾಕ್ಯ ಆ ರೀತಿಯಾಗೂ ಕೂಡ ನಾವು ಅವಲೋಕನ ಮಾಡಬೇಕು ಉತ್ತರ ಸರಿಯಾಗಿದೆ ಇಲ್ಲವೋ ಅಂತ ಗ್ರಹಿಸಿಕೊಂಡು ನಾಲ್ಕು ಆಯ್ಕೆಗಳನ್ನು ನೋಡಿಕೊಂಡು ಅಲ್ಲಿ ಉತ್ತರವನ್ನು ಹಾಕಬೇಕು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಅದೇ ಮಾದರಿಯೊಳಗೆ ಇನ್ನೊಂದು ಒಂದು ವಾಕ್ಯವನ್ನು ಇಲ್ಲಿ ನಮಗೆ ನೀಡಿಯಾರೆ ಅಂತಕ್ಕಂಥದ್ದು ಒಂದಲೇ ಭಾಗ ಪಿ ಕಿ ಪಿ ಭಾಗ ನೋಡಿದಾಗ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತಿದೆ ಸಂವರ್ಧನೆಗಾಗಿ ಶ್ರಮಿಸುತ್ತಿರುವಂಥ ಇದೆ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಅಂತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ಅನ್ನುವಂಥ ಒಂದು ನಾಲ್ಕು ಆಯ್ಕೆಗಳು ಪಿ ಕ್ಯೂ ಆರ್ ಎಸ್ ಮಾದರಿಯಲ್ಲಿ ನೀಡಿಯಾರೆ ಅಂತಕ್ಕಂಥ ವಿಚಾರಗಳು ಬರ್ತದೆ ಅಂತಕ್ಕಂಥದ್ದು ಪಿ ಕ್ಯೂ ಆರ್ ಎಸ್ ಅನ್ನು ನೋಡೋಣ ಗಮನಿಸೋಣ ಇಲ್ಲಿ ಪಿ ಪಿ ಅಂದರೆ ಮೊದಲಿಗೆ ಯಾವುದು ಬರ್ತದೆ ಕನ್ನಡಿಗರ ಇದೇ ಬರ್ತದೆ ಈಗಾಗಲೇ ಇರುವಂಥ ಕ್ರಮವೇ ಬರ್ತದೆ ಉತ್ತರ ಹೌದು ಅಲ್ಲ ಅಂದಾಗ ಅದು ಒಂದು ಕಡೆ ನಮಗೆ ತಪ್ಪನ್ನಿಸ್ತದೆ ಅಂತಕ್ಕಂಥ ವಿಚಾರ ಅರ್ಥಪೂರ್ಣವಾಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಎರಡನೇದಾಗಿ ಕ್ಯೂ ಆರ್ ಸಂವರ್ಧನೆಗಾಗಿ ಶ್ರಮಿಸುತ್ತಿರುವ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಎಸ್ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಉತ್ತರ ಇದು ಕೂಡ ಆಗೋದಿಲ್ಲ ಅನ್ನುವಂಥ ವಿಚಾರಗಳು ನಮಗಲ್ಲಿ ಗೋಚರ ಆಗತ್ತೆ ಅಂತಕ್ಕಂಥದ್ದು ನಂತರದಲ್ಲಿ ಹೋದರೆ ಆರ್ ಎಸ್ ಪಿ ಕ್ಯೂ ಸಂಸ್ಕೃತಿಗಳ ಸಂರಕ್ಷಣೆಗೆ ಮತ್ತು ಎಸ್ ಕನ್ನಡ ಸಾಹಿತ್ಯ ಮತ್ತು ಪರಿಷತ್ತು ನಾ ನೋಡಿ ಮತ್ತು ಅಂದಾಗ ಅಲ್ಲಿ ಮುಂದೆ ಸಂಬಂಧ ಸೂಚಕ ಪದಗಳು ಬರಲೇಬೇಕಾಗಿರುತ್ತೆ ಆ ಪದಗಳ ಮುಂದೆ ಅದು ಬಂದಿಲ್ಲ ಅಂತಕ್ಕಂಥದ್ದು ಉತ್ತರ ಏನಾಗುತ್ತೆ ಎಸ್ ಆರ್ ಪಿ ಕೂ ಗಮನಿಸುವಂಥದ್ದು ಎಸ್ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ನಾಡು ನುಡಿ ಅಂದು ಇಲ್ಲಿ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಶ್ರಮಿಸುತ್ತಿರುವ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗತ್ತೆ ಅಂತಕ್ಕಂಥದ್ದು ಉತ್ತರ ಸರಿಯಾಗಿದೆಯೇ ಇಲ್ವೋ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಅಂದಾಗಲಿ ಮುಂದೆ ಒಂದು ಸಂಬಂಧ ಮತ್ತು ಮತ್ತು ಸಂರಕ್ಷಣೆ ನಡುವೆ ಒಂದು ಸಂಬಂಧವನ್ನು ಸೂಚಿಸುವ ಪದವಾಗಿ ಮತ್ತೂ ಬಂದದ ಆ ಕಾರಣಕ್ಕಾಗಿ ಇಲ್ಲಿ ನೀವು ಗಮನಿಸುವಂಥದ್ದು ಎಸ್ ಆರ್ ಕ್ಯೂ ಪಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು ನಾಲ್ಕು ಆಯ್ಕೆಗಳನ್ನು ನೀವು ಗಮನಿಸಬೇಕು ಗಮನಿಸಿ ಆದಮೇಲೆ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿದಾಗ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರ ಮುಂದಿನ ಪ್ರಶ್ನೆಗೆ ಹೋದಾಗ ಇಲ್ಲಿ ಗಮನಿಸಿ ಕೆಳಗಿನ ವಾಕ್ಯಗಳಲ್ಲಿ ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಈ ಯಾವುದೇ ಭಾಗದಲ್ಲಿ ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ ದೋಷ ಇಲ್ಲದೇ ಇದ್ದರೆ ತಪ್ಪಿಲ್ಲ ಅಥವಾ ನಾಲ್ಕನೇ ಆಪ್ಷನನ್ನು ನೀವೇನು ಮಾಡಬೇಕು ಗುರುತಿಸಬೇಕು ಅನ್ನುವಂಥ ವಿಚಾರವನ್ನು ಆ ಸೂಚನೆ ಒಳಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲೊಂದು ವಾಕ್ಯ ಪ್ರಯೋಗ ಇದೆ ಆ ವಾಕ್ಯ ಪ್ರಯೋಗದೊಳಗೆ ಏನಾದರೂ ಸಮಸ್ಯೆ ಇದ್ದರೆ ಯಾವುದೇ ಮಾದರಿಯೊಳಗಿರಬೇಕು ಯಾವುದೇ ಮಾದರಿಯಲ್ಲಿ ಸಮಸ್ಯೆಗಳಿರಬಹುದು ಅದನ್ನು ನಾವು ಗುರುತಿಸಬೇಕು ಒಂದು ವ್ಯಾಕರಣ ದೋಷ ಇರ್ಬೋದು ಕಾಗುಣದ ದೋಷ ಇರ್ಬೋದು ಅಥವಾ ಒಂದು ಚಿಹ್ನೆಯೂ ಬಿಟ್ಟೋಗಿರ್ಬೋದು ಆ ಚಿಹ್ನೆ ಬಿಟ್ಟು ಹೋಗಿದ್ದು ಕೂಡ ಇಲ್ಲಿ ಏನಾಗುತ್ತೆ ಒಂದು ಪರಿಗಣನೆಗೆ ತೆಗೆದುಕೊಳ್ತಾರೆ ಆ ಕಾರಣಕ್ಕಾಗಿ ಏನು ದೋಷ ಇದೆ ಆ ದೋಷವನ್ನು ನೋಡಬೇಕು ಒಮ್ಮೊಮ್ಮೆ ದೋಷಗಳು ಇರೋದಿಲ್ಲ ಆ ಕಾರಣಕ್ಕಾಗಿ ತಪ್ಪಿಲ್ಲ ಅನ್ನುವಂಥ ಆಯ್ಕೆಯನ್ನು ನಾವು ಗುರುತಿಸಬೇಕು ಇಲ್ಲಿ ಹೋಗೋಣ ರಮೇಶನು ಸರ್ಕಾರಿ ಕೆಲಸಕ್ಕೆ ರಮೇಶನು ಸರಿಯಾಗಿದೆ ಸರ್ಕಾರಿ ಕೆಲಸಕ್ಕೆ ಸರಿಯಾಗಿದೆ ಸೋಮವಾರ ಅದು ಸರಿಯಾಗಿದೆ ಪೂರ್ವಾಣ ಸೇರಿಕೊಂಡನು ಇಡೀ ವಾಕ್ಯವನ್ನು ಗಮನಿಸಿದಾಗ ರಮೇಶನು ಸರ್ಕಾರಿ ಕೆಲಸಕ್ಕೆ ಸೋಮವಾರ ಪೂರ್ವಾಣ ಇಲ್ಲಿ ಸೇರಿಕೊಂಡನು ಸರಿ ಇದೆ ಅಂತ ಅನಿಸುತ್ತೆ ಆದರೆ ಎಲ್ಲೋ ಒಂದು ಕಡೆ ಕಾಗುಣಿತ ದೋಷಗಳನ್ನು ಕೂಡ ನೋಡಬೇಕಾಗಲ್ಲ ನೋಡಿ ಗಮನಿಸಿ ಕಾಗುಣಿತ ದೋಷ ಇಲ್ಲಿ ಗಮನಿಸಿದಾಗ ನೀವು ಗಮನಿಸ್ತೀವಿ ಪೂರ್ವಾಹ ಅಂತಕ್ಕಂಥ ಪದ ಇದು ಸರಿ ಪ್ರಯೋಗವಾ ಹಾಂ ಪೂರ್ವಾ ಆಗಿತ್ತದು ಪೂರ್ವಾಹ್ನ ಪೂರ್ವಾಹ್ನ ಅಂದರೆ ಮಧ್ಯಾಹ್ನ ಅಂತ ಅರ್ಥ ಆದರೆ ಇಲ್ಲಿ ಏನಿದೆ ಪೂರ್ವಾಣ್ಣ ಹಾಂ ಅಂತ ನ ಮೊದಲು ಆಗಿ ಹ ಉಚ್ಚಾರ ಆಗುತ್ತೆ ಹಾಗಿದ್ರೆ ಮೂರನೇ ಭಾಗವೇ ಇಲ್ಲಿ ತಪ್ಪದ ಉತ್ತರನೂ ಕೂಡ ಅದೇ ಆಗಿರ್ತದೆ ಅಂತಕ್ಕಂಥದ್ದು ಸರಿಯಾದ ರೂಪವನ್ನು ಇಲ್ಲಿ ನೀವು ಗಮನಿಸಿ ಹಾಂ ತಪ್ಪಾದಂಥ ರೂಪ ಪೂರ್ವಾಣ್ಣ ಅಂತಕ್ಕಂಥದ್ದು ಈ ರೀತಿ ಇಲ್ಲಿ ಉತ್ತರ ಏನಾಗಿದೆ ಪೂರ್ವಾನ್ನ ಅನ್ನುವಂಥ ಒಂದು ಸರಿಯಾದ ರೂಪ ಇದೆ ಇದು ನಾವು ಬಳಸಬೇಕಾಗಿತ್ತು ಬಳಸಿದ್ದು ಇದಾಗಿದೆ ಆ ಕಾರಣಕ್ಕಾಗಿ ಉತ್ತರ ಯಾವುದು ಮೂರು ಅನ್ನುವಂಥದ್ದನ್ನು ಗುರುತಿಸಬೇಕು ವಿದ್ಯಾರ್ಥಿಗಳೇ ಆಗಲೇ ಹೇಳಿದಾಗೆ ನಮ್ಮ ಪದಭಂಡಾರ ಪದ ವೃದ್ಧಿ ಮತ್ತು ಪದಕೋಶ ಹೆಚ್ಚೆಚ್ಚು ಇದ್ದರೆ ಮಾತ್ರ ಇಂಥ ಮಾದರಿಯ ಒಂದು ಪ್ರಶ್ನೆಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ ಇಲ್ಲದೇ ಇದ್ದರೆ ನಾವು ಹೆಚ್ಚೆಚ್ಚು ಅಂಕಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ನಿಲ್ತೇವೆ ಅಂತಕ್ಕಂಥದ್ದು ನನ್ನ ಆಶಾವಾದ ಏನು ಈ ಮಾದರಿಯ ಒಂದು ಪ್ರಶ್ನೆಗಳನ್ನು ನೀವು ಅತಿ ಹೆಚ್ಚು ಅವಲೋಕನ ಮಾಡಿ ಯಾಕಂದ್ರೆ ಇವು ನಮ್ಮ ಒಂದು ಬಳಿಯಲ್ಲಿರುವಂಥ ಅಂಕಗಳು ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಅದೇ ಮಾದರಿಯ ಇನ್ನೊಂದು ಪ್ರಶ್ನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಗುರುಗಳಿಗೆ ವಿಧೇಯರಾಗಿದ್ದಾರೆ ನಾಲ್ಕನೇ ಆಪ್ಷನ್ ಏನಿದೆ ತಪ್ಪಿಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ ಮೊದಲೇ ಭಾಗ ಅದ ಸರಿಯಾಗಿದೆ ಗುರುಗಳಿಗೆ ಸರಿಯಾಗಿದೆ ವಿಧೇಯರಾಗಿದ್ದಾರೆ ಸರಿಯಾಗಿದೆ ಮೇಲ್ನೋಟಕ್ಕೆ ವಾಕ್ಯ ಸಂಪೂರ್ಣವಾಗಿದೆ ಅಂತಕ್ಕಂಥ ಒಂದು ಕರ್ತೃ ಒಂದು ಕರ್ಮ ಒಂದು ಕ್ರಿಯಾಪದ ಇದೆ ಅಲ್ಲಿ ಯಾವುದೇ ದೋಷ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಕಾಗುಣಿತ ದೋಷಗಳೇ ಇದೆಯಲ್ಲವಾ ಅನ್ನುವಂಥ ವಿಚಾರಕ್ಕೋದಾಗ ಅಲ್ಲಿ ನೋಡಿ ವಿಧೇಯರಾಗಿದ್ದಾರೆ ಅನ್ನುವಂಥ ಒಂದು ಪದ ವಿಧೇಯ ಇಲ್ಲೇ ತಪ್ಪಾಗಿದೆ ವಿಧೇಯ ಅನ್ನುವಂಥ ರೂಪ ಬರಬೇಕಾಗಿತ್ತು ಆದರೆ ಬಂದಿಲ್ಲ ಆ ಕಾರಣಕ್ಕಾಗಿ ನಾವು ಮತ್ತದೇ ಮೂರನೇ ಭಾಗವನ್ನು ಇಲ್ಲಿ ಗುರುತಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ನೀವು ಇಲ್ಲಿ ಗಮನಿಸ್ತಕ್ಕಂಥದ್ದು ಇಲ್ಲಿ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ನೋಡಿ ವಿಧೇಯರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಉತ್ತರ ಆಗ್ಯದ ಈ ರೀತಿ ಬರಬಾರ್ದಾಗಿತ್ತು ಸರಿಯಾದ ರೂಪ ಯಾವುದು ವಿಧೇಯರಾಗಿದ್ದಾರೆ ಅನ್ನುವಂಥದ್ದು ಬಳಕೆ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ನೀವು ಗಮನಿಸಿ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು ಅಂತಕ್ಕಂಥದ್ದು ಇಲ್ಲಿ ಯಾವ ರೀತಿಯಾದಂಥ ದೋಷ ಇದೆ ಅಂತಕ್ಕಂಥದ್ದು ಈ ಮಾದರಿಯ ಒಟ್ಟು ಐದು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತಕ್ಕಂಥದ್ದು ಒಂದು ಸೂಚನೆ ಕೊಟ್ಟರು ಅಂದರೆ ಅದಕ್ಕೆ ತಕ್ಕಂತೆ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಆ ರೀತಿಯಾಗಿ ನೋಡಿದರೆ ಇಲ್ಲಿ ಮೂರು ಭಾಗಗಳನ್ನು ಕೊಡಲಾಗಿದೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು ಇದೊಂದು ನಾನುಡಿಯೂ ಕೂಡ ಹೌದು ಗಾದೆ ಮಾತು ಕೂಡ ಹೌದು ಅಂತಕ್ಕಂಥದ್ದು ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು ಸ್ವರ್ಗಕ್ಕೆ ಮಿಗಿಲ ಅಥವಾ ಸ್ವರ್ಗಕ್ಕಿಂತಲೂ ಮಿಗಿಲ ಅನ್ನುವಂಥ ರೂಪ ಇಲ್ಲಿ ಬರಬೇಕು ಅಂತಕ್ಕಂಥದ್ದು ಹಾಗಿದರೆ ದೋಷ ಎಲ್ಲಿದೆ ಇಲ್ಲಿ ಇದೇ ಒಂದು ಭಾಗದಲ್ಲಿದೆ ಅಂತಕ್ಕಂಥದ್ದು ಸ್ವರ್ಗಕ್ಕೆ ಮಿಗಿಲು ಅಂದರೆ ತಪ್ಪು ಆಗುತ್ತೆ ಸ್ವರ್ಗಕ್ಕಿಂತಲೂ ಮಿಗಿಲು ಅಂದರೆ ಅದು ಸರಿಯಾದ ರೂಪ ಆಗುತ್ತೆ ಈ ಉತ್ತರವನ್ನು ಗಮನಿಸಿ ಏನಿದೆ ಉತ್ತರ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಆಗಬೇಕಾಗಿತ್ತು ಆದರೆ ಸ್ವರ್ಗಕ್ಕೆ ಮಿಗಿಲಾಗಿದೆ ಇದು ಕೂಡ ಏನಾಗಿದೆ ಉತ್ತರ ತಪ್ಪು ರೂಪ ದೋಷ ಇಲ್ಲಿ ಸ್ವರ್ಗಕ್ಕಿಂತಲೂ ಮುಗಿದು ಉತ್ತರ ಯಾವುದಾಗಾದರೆ ಮೂರು ಆಗಿರ್ತದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಗಮನಿಸಿ ಈವರೆಗೆ ನಾವು ಎಫ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ಅವಲೋಕನ ಮಾಡಿದ್ದೇವೆ ನನಗನ್ನಿಸ್ತದೆ ಈ ಪ್ರಶ್ನೆಗಳು ಮುಂಬರುವ ದಿನಗಳಲ್ಲಿ ನಿಮ್ಗೆ ಅತ್ಯುತ್ತಮ ಅಂಕಗಳನ್ನು ತಂದುಕೊಡಬಲ್ಲವು ಅನ್ನುವಂಥ ಆಶಾವಾದದೊಂದಿಗೆ ನಾನು ಈ ಒಂದು ಅವಧಿಯನ್ನು ಪೂರ್ಣಗೊಳಿಸ್ತೀನಿ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್